Okay. So the next question is, it's a statement based. You should go through it very carefully. So I'll read it out first. ಈ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಚ್ ಟೂ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದರು. ಸೊ ನಾಲ್ಕು ಸ್ಟೇಟ್ಮೆಂಟ್ ಇದೆ, ನಾಲ್ಕನ್ನು ಓದ್ಕೊಂಡು ಒಂದೊಂದಾಗಿ ಚೆಕ್ ಮಾಡ್ಕೊಂಡು ಬರಬೇಕಪ್ಪ. ನಾನು ಹೇಳಿದೆ ಕೆಲವು ಟೈಮ್ ನಿಮಗೆ ಟ್ರಿಕ್ಸ್ ಇಲ್ಲಿ ಹೆಲ್ಪ್ ಆಗುತ್ತೆ. ಯಾವ ಥರ ನೋಡೋಣ. ಸೊ ವಿ ವಿಲ್ ಗೋ ಟು ದ ಫಸ್ಟ್ ಸ್ಟೇಟ್ಮೆಂಟ್. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಎಮ್ ಟಿ ಪಿಸ್, ಅಬಾರ್ಷನ್ಸ್ ವಿ ಕಾಲ್ ಇಟ್ ಆಸ್ ಎಮ್ ಟಿ ಪಿ, ವಿಲ್ ಬಿ ಸೇಫ್ ಡ್ಯೂರಿಂಗ್ ದ ಫಸ್ಟ್ ಟ್ರಿಮಿಸ್ಟರ್ ಅಂತ ಹೇಳ್ತಾರೆ. ಸೊ ನೀವು ಓದಿರೋದಾದ್ರೆ ಪಟ್ಟಂತಾಗಲಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಆರ್ ಇಟ್ ಇಸ್ ಸೇಫ್ ಅಂತ ನೀವು ಹೇಳ್ತೀರ, ಕರೆಕ್ಟಪ್ಪ? ಸೊ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಬಾರ್ಷನ್ ಮಾಡಿಸ್ಕೋಬೇಕು ಅಂದರೆ, ಓಕೆ, ದಂಪತಿಗಳಿಗೆ ಮಕ್ಕಳು ಬೇಡ, ಅಬಾರ್ಷನ್ ಮಾಡಿಸ್ಕೋಬೇಕು, ವಿಚ್ ಪೀರಿಯಡ್ ಇಸ್ ಸೇಫ್, ರೀಸನ್ ಏನು ಬೇಕಾದ್ರಾಗಿರಲಿ, ವಿಚ್ ಪೀರಿಯಡ್ ಇಸ್ ಸೇಫ್ ಫಾರ್ ಗೆಟಿಂಗ್ ಅಬಾರ್ಟೆಡ್, ಫಸ್ಟ್ ತ್ರೀ ಮಂತ್ಸ್ ಚಿಲ್ಡ್ರನ್ ಆಫ್ಟರ್ ಕನ್ಸೆಪ್ಷನ್, ಫಸ್ಟ್ ಟ್ರಿಮಿಸ್ಟರ್. ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟು, ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಸೊ ಅಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಬರ್ಕೋತೀನಿ. ಆಪ್ಷನ್ಸು ಟೂ ಆ್ಯಂಡ್ ತ್ರೀ ಕೊಟ್ಟಿದ್ದಾರೆ ನಾನು ಈ ಥರ, ಓಕೆ, ಟೂ ಆ್ಯಂಡ್ ತ್ರೀ ಈ ಥರ ಇದೆಯಪ್ಪ, ಎ ಬಿ ಸಿ ಡಿ. ನೆಕ್ಸ್ಟು ತ್ರೀ ಫೋರ್ ಒನ್ ತ್ರೀ ಒನ್ ತ್ರೀ, ನೆಕ್ಸ್ಟ್ ಒನ್ ಟೂ ಈ ಥರ ಇದೆ. ಸೊ ನಿಮಗೆ ಈಗ ಮೊದಲನೇ ಸ್ಟೇಟ್ಮೆಂಟ್ ಓದಿದ ತಕ್ಷಣವೇ ಗೊತ್ತಾಯಿತು, ಫಸ್ಟ್ ಸ್ಟೇಟ್ಮೆಂಟ್ ಇಸ್ 100% ಐ ಆಮ್ ಕಾನ್ಫಿಡೆಂಟ್ ಇಟ್ ಇಸ್ ಟ್ರೂ ಅಂದ ತಕ್ಷಣ ನೋಡಿ ಮಕ್ಕಳೇ, ಇದೆರಡರಲ್ಲೂ ಒನ್ ಇಲ್ಲ ಅಲ್ವಾ, ಹಾಗಾಗಿ ಇವೆರಡು ಬಿಟ್ಬಿಡ್ಬೋದು, ಯಾಕಂದರೆ ಅವ್ರು ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದು. ಸೊ ಎ ಆ್ಯಂಡ್ ಬಿ ರೂಲ್ಡ್ ಔಟ್ ನೌ, ಯು ಹ್ಯಾವ್ ಟು ಲುಕ್ ಔಟ್ ಓನ್ಲಿ ಫಾರ್ ಸಿ ಆ್ಯಂಡ್ ಡಿ ನೋಡಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಜನ್ರಲಿ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಆರ್ ನಿಲ್ ಅಂಟಿಲ್ ಮದರ್ ಬ್ರೆಸ್ಟ್ ಫೀಡ್ಸ್ ದ ಇನ್ಫೆಂಟ್ ಅಪ್ ಟು 2 ಇಯರ್ಸ್. This comes under natural methods of contraception, lactation, amenorrhea. Correct, appa? So, ಇಲ್ಲೇನ್ ಹೇಳ್ತಾರೆ, ಒಂದು ತಾಯಿ ಮಗುಗೆ ಹಾಲು ಕುಡಿಸ್ತಿದ್ರೆ 2 ವರ್ಷದವರೆಗೂ ಹಾಲು ಕುಡಿಸ್ತಿದ್ದಾಗ ಶೀ ಗೆಟಿಂಗ್ ಪ್ರೆಗ್ನೆಂಟ್ ಈಸ್ ನಿಲ್ ಅಂತ ಹೇಳ್ತಾರೆ. ಶೀ ಬಿಕಮಿಂಗ್ ಪ್ರೆಗ್ನೆಂಟ್ ಆರ್ ಶೀ ಗೆಟಿಂಗ್ ಕನ್ಸೀವಿಂಗ್ ಈಸ್ ನಿಲ್ ಅಂತ ಹೇಳ್ತಾರೆ. ತಪ್ಪಲ್ವಾ? ಆ್ಯಸ್ ಫಾರ್ ಆಸ್ ಅವರ್ ನಾಲೆಜ್ ಗೋಸ್, ವಾಟ್ ಡಸ್ ಇಟ್ ಸೇ? ಇಟ್ ಸೇಸ್ ಓನ್ಲಿ ಫಾರ್ ಫಸ್ಟ್ 6 ಮಂತ್ಸ್, ನಾಟ್ ಫಾರ್ 2 ಇಯರ್ಸ್. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪು, 100% ತಪ್ಪದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಸರಿನಪ್ಪ, ನೋಡಿ ಈಗ ಎಷ್ಟು ಕ್ಲಿಯರ್ ಆಗಿದೆ ಫಸ್ಟ್ ಸ್ಟೇಟ್ಮೆಂಟು. ಸೊ ಇಲ್ಲ, ಇದೆರಡು ಬಿಟ್ಬಿಡಿ, ಇದೆರಡರಲ್ಲೂ 1 ಇದೆ, ಇಲ್ಲಿ ನೋಡಿ 2 ಇದೆ. 2 ಸ್ಟೇಟ್ಮೆಂಟು ತಪ್ಪು, ಬಟ್ ಅವ್ರು ಕರೆಕ್ಟ್ ಅಂತ ಹಾಕಿದ್ದಾರೆ. ಈ ಆಪ್ಷನ್ ಆಯಿತು, ಉಳ್ಕೊಂಡಿದ್ದೆ 1-3. ನಿಮಗೆ 3 ಬಗ್ಗೆ ಐಡಿಯಾ ಇಲ್ಲ, ಆದ್ರೂ ಸೆಲೆಕ್ಟ್ ಮಾಡ್ಬೋದು ಇದು. ಅರ್ಥ ಆಯಿತಾ? ಈ ಥರ ಟ್ರಿಕ್ಸ್ ನಾನು ಹೇಳ್ತೀನಿ, ಕೆಲವು ಕಡೆ ವರ್ಕ್ ಆಗುತ್ತೆ, ಎಲ್ಲ ಕಡೆ ವರ್ಕ್ ಆಗಲ್ಲ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ಎನಿವೇ, ವಿ ವಿಲ್ ಗೋ ಥ್ರೂ ಆಲ್ ದ ಆಪ್ಷನ್. ನಾನು ಹೇಳ್ದಂಗೆ 4 ಆಪ್ಷನ್ ಓದಬೇಕು, ದುಡುಕಬಾರ್ದು. ಇಂಟ್ರಾಯುಟರೈನ್ ಡಿವೈಸಸ್, IUDs, ಲೈಕ್ ಕಾಪರ್ಟಿ ಆರ್ ಎಫೆಕ್ಟಿವ್ ಕಾಂಟ್ರಸೆಪ್ಟಿವ್ಸ್. ಎಸ್, ವೆರಿ ಗುಡ್. ದಟ್ ಈಸ್, ಆಲ್ IUDs ಆರ್ ವೆರಿ ಗುಡ್ ಇನ್ ಪ್ರಿವೆಂಟಿಂಗ್ ದ ಕನ್ಸೆಪ್ಷನ್. ದೇ ಆರ್ ವೆರಿ ಗುಡ್ ವಿತ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಆರ್ ವಿತ್ ನೋ ಸೈಡ್ ಎಫೆಕ್ಟ್ಸ್ ಲೈಕ್. ಕರೆಕ್ಟ್ ಸ್ಟೇಟ್ಮೆಂಟ್. ಸೊ 1 ಆ್ಯಂಡ್ 3 ಯು ಹ್ಯಾವ್ ಟು ಸೆಲೆಕ್ಟ್. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ಹಾಗೆ ಬಿಡಬೇಡಿ, 4ನೇದು ಓದಿ. ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಮೇ ಬಿ ಟೇಕನ್ ಅಪ್ ಟು 1 ವೀಕ್, 1 ವಾರದವರೆಗೂ, ಆಫ್ಟರ್ ಕಾಯಿಟಸ್, ಆಫ್ಟರ್ ಸೆಕ್ಷುಯಲ್ ಇಂಟರ್ಕೋರ್ಸ್. ಎ ಫಿಮೇಲ್ ಕ್ಯಾನ್ ಟೇಕ್ ದ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಪ್ ಟು ವಾಟ್ ದೇ ಅಗೇನ್ ಅಪ್ ಟು 1 ವೀಕ್ ಅಂತ ಕೊಡ್ತಾರಪ್ಪ. 1 ವಾರದವರೆಗೂ ತೊಗೋಬೋದಾ? ನೋ. ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಹ್ಯಾಸ್ ಟು ಬಿ ಟೇಕನ್ ವಿತಿನ್ 3 ಡೇಸ್ ಆಫ್ಟರ್ ಕಾಯಿಟಸ್. ಸೊ ಡ್ಯೂರಿಂಗ್ ದ ಕ್ಯಾಶುಯಲ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಆರ್ ಡ್ಯೂರಿಂಗ್ ರೇಪ್ ಕೇಸಸ್ ಕನ್ಸೆಪ್ಷನ್ ಆಗಬಾರ್ದು ಅಂತ ಇದ್ದರೆ ಏನು ಮಾಡಬೇಕು? ದ ಫೀಮೇಲ್ ಶಿ ಹ್ಯಾಸ್ ಟು ಟೇಕ್ ದ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ವಿತಿನ್ 72 ಅವರ್ಸ್ ಆ್ಯಂಡ್ ಅನ್ವಾಂಟೆಡ್ 72 ಅಂತ ಮಾತ್ರ ಇದೆ. ಸೊ ಶಿ ಹ್ಯಾಸ್ ಟು ಟೇಕ್ ವಿತಿನ್ 3 ಡೇಸ್, ನಾಟ್ 1 ವೀಕ್. ನೋ ಚಿಲ್ಡ್ರನ್. ಸೊ ಇಲ್ಲಿ 1 ವೀಕ್ ಕೊಟ್ಟಿರೋದ್ರಿಂದ ತಪ್ಪಾಯಿತು. ಸೊ ದೇರ್ ಬೈ ಮೈ ಆನ್ಸರ್ ಈಸ್ ಫಸ್ಟ್ ಆ್ಯಂಡ್ ಥರ್ಡ್. ಸೊ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಈಸ್ ಲಿಟ್ರಲಿ ಸೇಫ್ ಫಾರ್ ದ ಫಸ್ಟ್ ಟ್ರಿಮಿಸ್ಟರ್. ವೆರಿ ಗುಡ್, ಕರೆಕ್ಟ್. ಎರಡನೇದು, IUDs ಆರ್ ಎಫೆಕ್ಟಿವ್ ಕಾಂಟ್ರಾಸೆಪ್ಟಿವ್ಸ್, ಕರೆಕ್ಟ್. ಎರಡನೇದು, 4ನೇದು ಯಾಕೆ ತಪ್ಪಾಯಿತು?
ಯಾಕೆ ತಪ್ಪಾಯಿತು ಅಂದರೆ ಅಲ್ಲಿ ಮದರ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದಾಗ ಅಪ್ ಟು 1 ಇಯರ್ ಅಂತ ಹೇಳ್ತಾರೆ, ಅದು ತಪ್ಪಪ್ಪ. 6 ಮಂತ್ಸ್ ಗ್ಯಾರಂಟಿಡ್, ಅಟ್ಸ್ ಆಲ್. ಆ ನಾಲ್ಕನೇ ಸ್ಟೇಟ್ಮೆಂಟಲ್ಲಿ 1 ವೀಕ್ ಅಂತಾರೆ, ಇಟ್ಸ್ ನಾಟ್ 1 ವೀಕ್, ಇಟ್ಸ್ 72 hours 3 days. ದೇರ್ ಬೈ ದೋಸ್ 2 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್, 1 and 3 ಆರ್ ಕರೆಕ್ಟ್. ಸೊ ಇಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಗ್ಯಾಮ್ಲಿಂಗ್ ಒಂದೊಂದು ಸತಿ ಸಿಗುತ್ತೆ, ಬಟ್ ನಾಟ್ ಆಲ್ವೇಸ್. ಅಂಡರ್ಸ್ಟುಡ್? ಓಕೆ ಚಿಲ್ಡ್ರನ್, ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ವೆರಿ ಸಿಂಪಲ್ ಒನ್. ದ ಫರ್ಟಿಲೈಸೇಷನ್ ಆಫ್ ಮೇಲ್ ಪ್ರೋ ನ್ಯೂಕ್ಲಿಯಸ್ ಆ್ಯಂಡ್ ಫೀಮೇಲ್ ಪ್ರೋ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆ್ಯಂಫಿಮೆಕ್ಸಿಸ್, ಕಾಂಜುಗೇಷನ್, ಟ್ರಾನ್ಸ್ಡಕ್ಷನ್, ಪೆನೆಟ್ರೇಷನ್. ಸೊ ಫರ್ಟಿಲೈಸೇಷನ್ ಆಫ್ ಮೇಲ್ ಪ್ರೋ ನ್ಯೂಕ್ಲಿಯಸ್ ಆ್ಯಂಡ್ ಫೀಮೇಲ್ ಪ್ರೋ ನ್ಯೂಕ್ಲಿಯಸ್. ಸುಮಾರು ಜನ ಮಕ್ಕಳು ಇದನ್ನು ಫರ್ಟಿಲೈಸೇಷನ್ ಅಂತ ಅನ್ಕೊತಾರೆ, ತಪ್ಪಿದು. ದೇರ್ ಈಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಯು ಸೇ ಫರ್ಟಿಲೈಸೇಷನ್ ಆ್ಯಂಡ್ ದಿಸ್ ಪಾರ್ಟ್. ಓಕೆ, ಏನಂತ ಫಸ್ಟ್ ಥಿಂಗ್ ಈಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದರೆ ಏನಪ್ಪ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್. ಮೇಲ್ ಗ್ಯಾಮಿಟ್ ಫ್ಯೂಸಿಂಗ್ ವಿತ್ ಫೀಮೇಲ್ ಗ್ಯಾಮಿಟ್, ಸ್ಪರ್ಮು ಎಗ್ ಜೊತೆ ಫ್ಯೂಸ್ ಆದಾಗ ಝೈಗೋಟ್ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್. ಬಟ್ ಕ್ವಶನಲ್ಲೇ ಇದೆ, ಫರ್ಟಿಲೈಸೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ವಾಟ್ ಅಂತ ಅಂದರೆ, ದೇರ್ ಇಸ್ ಸಮಥಿಂಗ್ ಎಲ್ಸ್ ಈಸ್ ಹಿಯರ್, ವಾಟ್ ಈಸ್ ದಟ್? ಸೊ ದಿಸ್ ಈಸ್ ಒನ್ ನ್ಯೂಕ್ಲಿಯಸ್, ಇಫ್ ಐ ಕನ್ಸಿಡರ್ ದಿಸ್ ಟು ಬಿ ಆಸ್ ಎಗ್, ನೌ ದ ಮೇಲ್ ಗ್ಯಾಮಿಟ್ ಹ್ಯಾಸ್ ಎಂಟರ್ಡ್ ಮೇಲ್ ಪ್ರೋ ನ್ಯೂಕ್ಲಿಯಸ್. ದಿಸ್ ಇಸ್ ಫೀಮೇಲ್ ಪ್ರೋ ನ್ಯೂಕ್ಲಿಯಸ್. ಸೊ ವಾಟ್ ಐ ವಾಂಟೆಡ್ ಟು ಟೆಲ್ ಹಿಯರ್ ಇಸ್, ಏನಂತ ಅರ್ಥ ಮಾಡ್ಕೊಳ್ಳಿ ಅಂದರೆ, ಸ್ಪರ್ಮ್ ಎಗ್ ಜೊತೆ ಫ್ಯೂಸ್ ಆಗಿದ ತಕ್ಷಣ ಝೈಗೋಟ್ ಆಗಲ್ಲ, ದೆನ್ ವಾಟ್ ಇಟ್ ಶುಡ್ ಬಿ ಕಾಲ್ಡ್ ಆಸ್? ಇಟ್ ಶುಡ್ ಬಿ ಕಾಲ್ಡ್ ಆಸ್ ಫರ್ಟಿಲೈಸ್ಡ್ ಎಗ್. ಅರ್ಥ ಆಯ್ತಾ? ಎಗ್ಗು ಸ್ಪರ್ಮ್ ಜೊತೆ ಫ್ಯೂಸ್ ಆಗಿದ ತಕ್ಷಣ ಝೈಗೋಟ್ ಬರಲ್ಲ, ದೇರ್ ವಿಲ್ ಬಿ ಎ ಸ್ಮಾಲ್ ಗ್ಯಾಪ್. ಆ ಗ್ಯಾಪಲ್ಲಿ ಆ ಸ್ಟ್ರಕ್ಚರ್ ಏನಂತ ಕರಿತೀರಾ? ಫರ್ಟಿಲೈಸ್ಡ್ ಎಗ್. ಆವಾಗ ಎಗ್ಗು ಹ್ಯೂಮನ್ ಬೀಂಗ್ಸ್ ಅಲ್ಲಾದರೆ ಆ್ಯಕ್ಟಿವೇಟ್ ಆಗುತ್ತೆ, ಓಜೆನೆಸಿಸ್ ಕಂಪ್ಲೀಟ್ ಆಗುತ್ತೆ, ಅವೆಲ್ಲ ಆಗಬೇಕು. ಅದಾದ ನಂತರ ಮೇಲ್ ಪ್ರೋ ನ್ಯೂಕ್ಲಿಯಸ್ ಅಂದರೆ ಸ್ಪರ್ಮಿಂದ ಬಂದಿರೋ ಅಂತಹ ನ್ಯೂಕ್ಲಿಯಸ್ಸು, ಎಗ್ಗಲ್ಲಿರೋಂತಹ ನ್ಯೂಕ್ಲಿಯಸ್ ಆ್ಯಕ್ಟಿವೇಟ್ ಆದಮೇಲೆ, ಸ್ಟ್ರಕ್ಚರಲ್ ಚೇಂಜಸ್ ಆದಮೇಲೆ ಎರಡೂ ಫ್ಯೂಸ್ ಆಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ವಾಟ್ ಯು ಸೇ ಆ್ಯಂಫಿಮೆಕ್ಸಿಸ್. ಸೊ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಪ್ರೋ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಆ್ಯಂಫಿಮೆಕ್ಸಿಸ್. ಚಿಲ್ಡ್ರನ್, ವಾಟ್ ಇಟ್ ಈಸ್ ಕಾಲ್ಡ್? ಆ್ಯಂಫಿಮೆಕ್ಸಿಸ್. ಅರ್ಥ ಮಾಡ್ಕೊಳ್ಳಿ, ಆ್ಯಂಫಿ ಅಂದರೆ ಬೋತ್, ಆ್ಯಂಫಿಬಿಯನ್ಸ್ ಅಂತ ಓದಿದ್ವಿ. ವಾಟ್ ಆರ್ ಆ್ಯಂಫಿಬಿಯನ್ಸ್? ದ ಆರ್ಗನಿಸಮ್ಸ್ ವಿಚ್ ಲಿವ್ ಬೋತ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್. ಫ್ರಾಗ್ ಅಲ್ವಾ ಆ್ಯಂಫಿ ಅಂದರೆ ಎರಡು, ಬೋತ್ ಅಂತ ಅರ್ಥ. ಮಿಕ್ಸಿಸ್ ಅಂದರೆ ಮಿಕ್ಸ್ ಆಗ್ತಾ ಇದೆ, ಯಾವುದೋ ಎರಡು ಮಿಕ್ಸ್ ಆಗ್ತಿದೆ, ಅದಕ್ಕೆ ಆ್ಯಂಫಿಮಿಕ್ಸಿಸ್ ಅಂತ ಕರಿತೀವಿ. ಯಾವುದ್ಯಾವುದು? ಮೇಲ್ ನ್ಯೂಕ್ಲಿಯಸ್ ವಿತ್ ಫೀಮೇಲ್ ನ್ಯೂಕ್ಲಿಯಸ್, ದೇ ಆರ್ ಫ್ಯೂಸಿಂಗ್, ವಿಚ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಆಫ್ಟರ್ ಫರ್ಟಿಲೈಸೇಷನ್. ಇದಾದ ನಂತರನೇ ನಮಗೆ ಝೈಗೋಟ್ ಬರೋದು. ಸೊ ಇದಾಗೋದು ಎಲ್ಲಿ? ಫರ್ಟಿಲೈಸ್ಡ್ ಎಗ್. ಅರ್ಥ ಆಗ್ತಿದೆಯಾ? ಫರ್ಟಿಲೈಸ್ಡ್ ಎಗಲ್ಲಿ ಆ್ಯಂಫಿಮಿಕ್ಸಿಸ್ ಆಗಿ ದೆನ್ ವಿ ವಿಲ್ ಗೋಯಿಂಗ್ ಟು ಗೆಟ್ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್. ಆಫ್ಟರ್ ದಟ್ ದಿಸ್ ಸ್ಟ್ರಕ್ಚರ್ ಶುಡ್ ಬಿ ಕಾಲ್ಡ್ ಆಸ್ ವಾಟ್ ಈಸ್ ಇಟ್? ಝೈಗೋಟ್ ಫ್ಯೂಸ್ ಆದಮೇಲೆ. ಅಥವಾ ಐ ಜಸ್ಟ್ ಶುಡ್ ಕಾಲ್ ಇಟ್ ಆಸ್ ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ. ಓಕೆ, ಸೊ ಐ ಹೋಪ್ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸೇಷನ್ ಆ್ಯಂಡ್ ಆ್ಯಂಫಿಮೆಕ್ಸಿಸ್. ಟ್ರಾನ್ಸ್ಡಕ್ಷನ್ ಈ ವರ್ಷ ಓದಿದ್ದೀರಪ್ಪ, ಮಾಲಿಕ್ಯುಲರ್ ಬೇಸಿಸಲ್ಲಿ. ಸೊ ಇನ್ಫೆಕ್ಷನ್ ಆಫ್ ಬ್ಯಾಕ್ಟೀರಿಯೋಫೇಜ್ ಪಾಸಿಂಗ್ ಇಟ್ಸ್ ಡಿ ಎನ್ ಎ ಟು ದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್, ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಡಕ್ಷನ್. ಓಕೆ, ಆ್ಯಕ್ಚುಲಿ ಟ್ರಾನ್ಸ್ಡಕ್ಷನ್ ಅಂದರೆ ಇಟ್ಸ್ ಎ ಟೈಪ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ನಾನು ಇನ್ನೂ ಎರಡು ಆಪ್ಷನ್ದು ಆನ್ಸರ್ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟ್ರಾನ್ಸ್ಡಕ್ಷನ್ ಅಂದರೆ ಏನಾಗುತ್ತೆ? ಟ್ರಾನ್ಸ್ಡಕ್ಷನಲ್ಲಿ ಬ್ಯಾಕ್ಟೀರಿಯೋಫೇಜ್ ವಿಲ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ಸೊ ಅದ್ರದ್ದು ಡಿ ಎನ್ ಎ ಬರುತ್ತೆ. ಆರ್ ಐ ಕ್ಯಾನ್ ಟಾಕ್ ಇಟ್ ಇನ್ ಅದರ್ ವೇ ರೌಂಡ್, ದ ಟ್ರಾನ್ಸ್ಫರ್ ಆಫ್ ಡಿ ಎನ್ ಎ ಫ್ರಮ್ ಒನ್ ಬ್ಯಾಕ್ಟೀರಿಯಾ ಟು ಅನದರ್ ಬ್ಯಾಕ್ಟೀರಿಯಾ ಥ್ರೂ ವೈರಸಸ್. ಇನ್ ಸಿಂಪ್ಲರ್ ವರ್ಡ್ಸ್, ಫ್ರಮ್ ಒನ್ ಬ್ಯಾಕ್ಟೀರಿಯಾ ಐ ಕಾಲ್ ಇಟ್ ಆಸ್ ಎ ಬ್ಯಾಕ್ಟೀರಿಯಾ ಟು ಅನದರ್ ಬ್ಯಾಕ್ಟೀರಿಯಾ ಡಿ ಎನ್ ಎ ಈಸ್ ಟ್ರಾನ್ಸ್ಫರ್ಡ್. ಐ ಥಿಂಕ್ ಇನ್ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೆರಿಮೆಂಟ್ಸ್ ಯು ಸ್ಟಡಿಡ್ ದಟ್
the DNA will be passed from dead S to living R, isn't it? Thereby R is converted to S type. So they are direct transformation, children. Direct transferring. But here there is a middleman. Who is the vector like? Who is that vector? Bacteriophage or viruses. So DNA of first bacteria will be transferred to second bacteria through bacteriophage. So this process we call it as transduction. So nowhere related to, what do you say, amphimixis. Adhe tara conjugation heltare. Conjugation is again a sexual reproduction in bacteria. Next one type, that is direct transfer between two bacteria children. Like this, two bacteria will come very close to each other, and it is called as donor and recipient. Yava bacteria DNA na kodutho adu donor, yavudu accept madutho adu recipient. So it can be F plus athava HFR anta karitive. Idrinda DNA ing barute F minus ge. ಈ ಪ್ರೋಸೆಸ್ಗೆ ಏನಂತ ಕರಿಬೇಕು ನಾವು? ಕಾಂಜುಗೇಷನ್. ಸೊ ಕಾಂಜುಗೇಷನು ಟ್ರಾನ್ಸ್ಡಕ್ಷನ್ ನಾಪ್ಕ ಇಟ್ಕೊಳ್ಳಿ. ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಸೊ ನಾಲ್ಕನೇ ಆಪ್ಷನ್ನು ಪೆನೆಟ್ರೇಷನ್. ಇಟ್ ಈಸ್ ಜಸ್ಟ್ ಪೆನೆಟ್ರೇಟಿಂಗ್ ಆಫ್ ದ ಸ್ಪರ್ಮ್ ಬೈ ಬ್ರೇಕಿಂಗ್ ಡೌನ್ ದ ಬ್ಯಾರಿಯರ್ಸ್ ಆಫ್ ದ ಎಗ್ ಮೆಂಬ್ರೈನ್ಸ್. ಸೊ ಕರೆಕ್ಟ್ ಆಪ್ಷನ್ ಇಲ್ಲಿ ದ ಫರ್ಟಿಲೈಸೇಷನ್ ಆಫ್ ಮೇಲ್ ಪ್ರೋನ್ಯೂಕ್ಲಿಯಸ್ ಆ್ಯಂಡ್ ಫಿಮೇಲ್ ಪ್ರೋನ್ಯೂಕ್ಲಿಯಸ್. ಆದ ಮಕ್ಕಳೇ, ಇಟ್ ಈಸ್ ಆಂಫಿಮೆಕ್ಸಸ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ important one with respect to human reproduction. Now if for some reason the vasa efferentia, correct kelskoli, the vasa efferentia gets blocked, block hogoyitu vasa efferentia eno ond karanakke, the gametes will not be transported from where to where anta kelidare. So is it from epididymis to vas deferens, athava seminiferous tubules to rete testis, ejaculatory duct to urethra, ಅಥವಾ ಟೆಸ್ಟಿಸ್ ಟು ಎಪಿಟಿ ಡೈಮೇಸ್. ಸೊ ನಾನೇನು ಅಡ್ವೈಸ್ ಮಾಡೋದು ಅಂದರೆ, ಇಲ್ಲಿ ದಯವಿಟ್ಟು ಒಂದು ಫ್ಲೋ ಚಾರ್ಟ್ನ ಬರೆದಿಟ್ಕೊಂಬಿಡಿ. ಆಲ್ ದ ಡಕ್ಟ್ಸ್ ಹೌ ಇಟ್ ಈಸ್ ಅಂದರೆ, ಇಟ್ ಸ್ಟಾರ್ಟಿಂಗ್ ಫ್ರಮ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಚಿಲ್ಡ್ರನ್. ನೋಡಿ, ಇವಾಗ ನಾನು ಸ್ಟಾರ್ಟಿಂಗಿಂದ ಬರೀತೀನಿ. ಯಾವ ಥರಪ್ಪ ಅಂದರೆ, ಫಸ್ಟು ಎಲ್ಲಿ ಫಾರ್ಮ್ ಆಗೋದು ಸ್ಪರ್ಮ್ಸು? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಅದನ್ನು ಬರ್ಕೊಳ್ಳಿ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ದೆನ್ ಕಮ್ಸ್ ಡಕ್ಟ್ಸ್. ಇಲ್ಲಿಂದ ಎಲ್ಲಿಗೆ ಬರುತ್ತೆ? ಇಟ್ ಕಮ್ಸ್ ಟು ರಿಟೆ ಟೆಸ್ಟಸ್. ದೆನ್ ಇಟ್ ಕಮ್ಸ್ ಟು ವಿಚ್ ಒನ್? ವ್ಯಾಸಾ ಎಫರೆನ್ಶಿಯಾ. Vasa efferentia to epididymis, then vas deferens, then comes to ejaculatory duct, to urinogenital duct, urethra. Correct, makle? ಸೊ ನಾನು ಹೇಳಿದ ಈ ಥರ ಒಂದು ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಬರೆದಿಟ್ಕೊಳ್ಳಿ ಒಂದು ಕಡೆ ಟೆಕ್ಸ್ಟ್ ಬುಕ್ ಸೈಡಲ್ಲೇ, ಆವಾಗ ಗ್ಲಾನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಕ್ವಶನ್ ಓದಿ. ಇಫ್ ಫಾರ್ ಸಮ್ ರೀಸನ್ ದ ವ್ಯಾಸಾ ಎಫರೆನ್ಶಿಯಾ ಗೆಟ್ಸ್ ಬ್ಲಾಕ್ಡ್, ಏನೋ ಕಾರಣಕ್ಕೆ ಬ್ಲಾಕ್ ಆಗೋಗಿದೆ, ಇಟ್ಸ್ ಅನ್ ಅಬ್ನಾರ್ಮಲ್ ಥಿಂಗ್, ದ ಗ್ಯಾಮಿಟ್ಸ್ ವಿಲ್ ನಾಟ್ ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಗ್ಯಾಮಿಟ್ಸ್ ಹೋಗಲ್ಲ. ಸೊ ವಿ ಆಲ್ ನೋ ದಟ್ ಗ್ಯಾಮಿಟ್ಸ್ ಆರ್ ಫಾರ್ಮ್ಡ್ ಹಿಯರ್. ಫಾರ್ಮೇಷನ್ ಇಲ್ಲಾಗಿದೆ, ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್. ಸರಿನಾ? ಕ್ಲಿಯರ್ ನೌ? ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ವಾಟ್ ಇಸ್ ಎ ಟೆಸ್ಟ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಇಲ್ಲಿ ಪ್ರೊಡ್ಯೂಸ್ ಆಗಿ ಇಟ್ ವಿಲ್ ಬಿ ಪಾಸ್ಡ್ ಔಟ್. ಹೇಗೆ ಪಾಸ್ ಆಗುತ್ತೆ? ಇಟ್ ಕಮ್ಸ್ ಔಟ್ ಟು ರೆಟೆ ಟೆಸ್ಟಿಸ್. ಫ್ರಮ್ ರೆಟೆ ಟೆಸ್ಟಿಸ್ ಇಟ್ ಗೋಸ್ ಟು ವ್ಯಾಸಾ ಎಫರೆನ್ಶಿಯಾ, ಟು ಎಪಿಡಿಡೈಮಿಸ್, ಟು ವ್ಯಾಸಾ ಡಿಫರೆನ್ಸ್, ಇಜಾಕ್ಯುಲೇಟರಿ ಡಕ್ಟ್, ಆ್ಯಂಡ್ ಫೈನಲಿ ಟು ಯುರೆಥ್ರ. ದೆನ್ ಇಟ್ ಗೋಸ್ ಔಟ್ ಟು ಯುರೆಥ್ರಲ್ ಮಿಯಾಟಸ್. ಇದು ಪಾತ್. ಪಾತ್ ಬರ್ಕೋಬೇಕು. ಪಾತ್ ಜ್ಞಾಪಕ ಇಟ್ಕೊಂಡಿದ್ದಾಗ ಅವ್ನು ಎಲ್ಲಿ ಬೇಕಾರ ಕೊಡಲಿ ನೋಡಿ. ಅವನೇನು ಹೇಳಿದ್ದಾನೆ ಈಗ? ವ್ಯಾಸಾ ಎಫರೆನ್ಶಿಯಾ ಗೆಟ್ಸ್ ಬ್ಲಾಕ್ಡ್ ಅಂತ ಹೇಳಿದ್ದಾನೆ. ಇದು ಬ್ಲಾಕ್ ಆಗಿದೆ. ದಿಸ್ ಪೈಪ್ ಈಸ್ ಬಿನ್ ಬ್ಲಾಕ್ಡ್ ನೌ.
ಸ್ಪರ್ಮ್ ಎಲ್ಲಿಂದ ಎಲ್ಲಿಗೆ ಹೋಗಲ್ಲ? ಸೆಮಿನಿಫೆರ್ ಎಸ್ಟಿಂದ ರೆಟೆಟೆಸ್ಟಿಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬರುತ್ತೆ ಫ್ರಮ್ ರೆಟೆಟೆಸ್ಟಿಸ್, ಇಟ್ ವಾಂಟ್ಸ್ ಟು ಗೋ ಔಟ್ ಥ್ರೂ ವ್ಯಾಸಫರೆನ್ಷಿಯಾ, ಬಟ್ ವ್ಯಾಸಫರೆನ್ಷಿಯಾ ಇಸ್ ಬ್ಲಾಕ್ಡ್. ಸೊ ವ್ಯಾಸಫರೆನ್ಷಿಯಾ ಆಚೆಗೆ ಬರಲ್ಲ ಸ್ಪರ್ಮ್ಸ್, ದೆನ್ ವೇರ್ ಇಟ್ ಕ್ಯಾನ್ ಕಮ್, ಇಟ್ ಕೆನಾಟ್ ಕಮ್ ಟು ಎಪಿಡೆಮಿಸ್. ಇಲ್ಲಿಂದ ಎಲ್ಲಿಗೂ ಸ್ಪರ್ಮ್ಸ್ ಬರಲ್ಲ. ಸೊ ನೌ ಯು ಸಿ ದ ಆಪ್ಷನ್ಸ್ ಏನು ಕೊಡ್ತಾರೆ, ಎಪಿಡಿಡೈಮಿಸ್ ಟು ವ್ಯಾಸ್ ಡಿಫರೆನ್ಸ್ ಅಂತ ಕೊಡ್ತಾನೆ. ಎಪಿಡಿಡೈಮಿಸ್ ಟು ವ್ಯಾಸ್ ಡಿಫರೆನ್ಸಾ? ಇಲ್ಲ, ಎಪಿಡಿಡೈಮಿಸ್ಗೆ ಬರ್ತಿಲ್ವಲ್ಲ, ಹಾಗಾಗಿ ಐ ಕಾಂಟ್ ಸೆಲೆಕ್ಟ್ ದಟ್ ಆಪ್ಷನ್. ಸೊ ಮೊದಲನೇ ಆಪ್ಷನ್ಲಿ ಎಪಿಡಿಡೈಮಿಸ್ಗೆ ಬಂದಿದ್ದರೆ ಓಕೆ, ಬಟ್ ಬರ್ತಾ ಇಲ್ಲ, ತೊಗೋಬಾರ್ದು. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಟು ರೆಟೆಟೆಸ್ಟಿಸ್ ಓಕೆ ವಿಲ್ ನಾಟ್ ಬಿ ಟ್ರಾನ್ಸ್ಪೋರ್ಟೆಡ್ ಅಂತ ಕೇಳಿದ್ದಾರೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆಯಲ್ವಾ, ಕರೆಕ್ಟಾಗಿ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ಸೊ ಅದು ಆಪ್ಷನ್ ಅಲ್ಲ. ಇಜಾಕ್ಯುಲೇಟ್ರಿ ಡಕ್ ಟು ಯುರೇತ್ರ, ಇಜಾಕ್ಯುಲೇಟ್ರಿ ಡಕ್ ಟು ಯುರೇತ್ರ, ಇಲ್ಲಿ ಇಲ್ಲೇ ಬರ್ತಿಲ್ಲ, ಇನ್ನು ಇಲ್ಲೆಲ್ಲಿ ಬರುತ್ತೆ? ಆಗಲ್ಲ. ಕೈನಲ್ಲಿ ಏನು ಕೊಡ್ತಾರೆ, ಟೆಸ್ಟಿಸ್ ಟು ಎಪಿಡಿಡೈಮಿಸ್, ಟೆಸ್ಟಿಸಿಂದ ಇಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ. ಸೊ ದಿಸ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ನೀವು ಕೇಳ್ಬೋದು, ಸರ್ ರೆಟೆಟ್ ಟೆಸ್ಟಿಸ್ ಎಲ್ಲ ಕೊಟ್ಟಿಲ್ಲ ಅಂತ, ಬಟ್ ಇರೋದರಲ್ಲಿ ಯಾವ್ದು ಬೆಸ್ಟ್ ಆಪ್ಷನ್ನು ಅದನ್ನು ತೊಗೋಬೇಕು. ಸೊ ಮಿಕ್ಕಿದ ಮೂರು ಖಂಡಿತ ಅಲ್ಲ, ಹಾಗಾಗಿ ದಿಸ್ ಈಸ್ ದ ಆನ್ಸರ್. The sperms are not moving out of the testis because this vas efferentia is the one which will take the sperms out of the testis to the epididymis. In the epididymis, the sperms will be temporarily stored, gets matured, gets nourished, and then transported further. Okay. ಸೊ ಈ ಥರ ಒಂದು ಫ್ಲೋ ಚಾರ್ಟ್ ಬರೆದಿಟ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಗ್ಲ್ಯಾಂಡ್ಸ್ ಎಲ್ಲೆಲ್ಲಿರುತ್ತೆ ಬರ್ಕೊಳ್ಳಿ. ಸೆಮೈನಲ್ ವೆಸಿಕಲ್ಲು, ಸೆಮೈನಲ್ ವೆಸಿಕಲಿಂದ ರಿಲೀಸ್ ಆಗಿದ್ದ ಕಂಟೆಂಟ್ಸ್ ಬಂದು ಇಲ್ಲಿ ಜಾಯ್ನ್ ಆಗುತ್ತೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇಜಾಕ್ಯುಲೇಟ್ರಿ ಡಕ್ಟ್. ಇನ್ ಎಜಾಕ್ಯುಲೇಟ್ರಿ ಡಕ್ಟ್ ವಾಟ್ ವಿಲ್ ಹ್ಯಾಪನ್ ಚಿಲ್ಡ್ರನ್, ದ ಸ್ಪರ್ಮ್ಸ್ ಗೆಟ್ಸ್ ಮಿಕ್ಸ್ಡ್ ವಿತ್ ಸೀಮನ್ ಅಲ್ವಾ, ಮಿಕ್ಸ್ ಆಗುತ್ತೆ ಇಲ್ಲೇ. ಆಮೇಲೆ ಇಲ್ಲಿ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ ಬರುತ್ತೆ, ಅದರ ನಂತರ ಬಲ್ಬೋ ಇರುತ್ತೆ, ಪಕ್ಕದಲ್ಲಿ ಬರ್ಕೊಳ್ಳಿ. ಸೊ ದಟ್ ಎಲ್ಲೆಲ್ಲಿ ಏನೇನು ಪೊಸಿಷನ್ ಆಗಿದೆ ಗೊತ್ತಾಗ್ಬಿಡುತ್ತಪ್ಪ. ಓಕೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ಆಲ್ ದ ಸೆಂಟೆನ್ಸಸ್, ದಿಸ್ ಫ್ಲೋ ಚಾರ್ಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಓಕೆ ಚಿಲ್ಡ್ರನ್, ಗುಡ್. ನೆಕ್ಸ್ಟ್ ಒನ್, ಓಕೆ ವೆರಿ ಈಸಿ ಒನ್, ಸಿಂಪಲ್ ಒನ್. ಸರ್ಜಿಕಲ್ ರಿಮೂವ್ ಆಫ್ ಯೂಟರಸ್ ಇಸ್ ಕಾಲ್ಡ್, ನೋಡಿ, ಸರ್ಜಿಕಲ್ ರಿಮೂವ್ ಆಫ್ ಯೂಟರಸ್ ಇಸ್ ಕಾಲ್ಡ್ ವೆಸೆಕ್ಟಮಿ, ಟ್ಯೂಬೆಕ್ಟಮಿ, ಹಿಸ್ಟರೆಕ್ಟಮಿ, ಕ್ಯಾಸ್ಟ್ರೇಷನ್. ಏನಿರ್ಬೋದು? ಸೊ ನಿಮಗೆ ಓದಿರೋ ಮಟ್ಟಿಗೆ ಮೊದಲು ಎರಡು ಅಂತ ಅಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರತ್ತಾಗಲೇ. ಸರ್ಜಿಕಲ್ ರಿಮೂವ್ ಆಫ್ ಯೂಟರಸ್ ಈಸ್ ಸಟನ್ಲಿ ನಾಟ್ ವೆಸೆಕ್ಟಮಿ. ಯಾಕಪ್ಪ ವೆಸೆಕ್ಟಮಿ ಯಾಕಾಗಲ್ಲ? ವೆಸೆಕ್ಟಮಿ ಈಸ್ ಒನ್ ಆಫ್ ದ ಸ್ಟರ್ಲೈಸೇಷನ್ ಮೆಥಡ್ ವೇರ್ ದೇ ವಿಲ್ ಗೋಯಿಂಗ್ ಟು ಕಟ್ ಅಂಡ್ ಲೈಗೇಟ್ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಡಿಫರೆನ್ಸು ಟೆಸ್ಟಿಸಿಂದ ಬರುತ್ತಲ್ಲ, ಹೀಗೆ ಇಲ್ಲಿ ಕಟ್ ಮಾಡ್ತಾರೆ, ಆಮೇಲೆ ಲೈಗೇಟ್ ಮಾಡಿಬಿಡ್ತಾರಪ್ಪ, ಮತ್ತು ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಏನಾಗ್ತಿದೆ ಇಲ್ಲಿ, ಇನ್ ವೆಸೆಕ್ಟಮಿ ದ ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ ಇನ್ ಟೆಸ್ಟಿಸ್ ಕಮ್ಸ್ ಆಲ್ ದ ವೇ ಟು ವ್ಯಾಸ್ ಡಿಫರೆನ್ಸ್ ಬಟ್ ಕೆನಾಟ್ ಮೂವ್ ಫರ್ದರ್, ಹಾಗಾಗಿ ಕನ್ಸೆಪ್ಷನ್ಸ್ ಆಗಲ್ಲ. ಸೆಮೆನ್ ವಿಲ್ ಬಿ ರಿಲೀಸ್ಡ್ ಬಟ್ ಸೆಮೆನ್ ವಿಲ್ ಬಿ ವಿತೌಟ್ ಸ್ಪರ್ಮ್ಸ್, ಇದನ್ನು ಒಂದ್ಸತಿ ಕೇಳಿದ್ದಾರೆ ಕ್ವಶನ್. ಸೊ ಇನ್ ದ ಕೇಸ್ ಆಫ್ ವೆಸೆಕ್ಟಮಿ ವಾಟ್ ವಿಲ್ ಹ್ಯಾಪನ್, ಲಾರ್ಜ್ ಕ್ವಾಂಟಿಟೀಸ್ ಆಫ್ ಸ್ಪರ್ಮ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್, ನೋ ಸ್ಪರ್ಮ್ಸ್ ಅಟ್ ಆಲ್, ಟೆಸ್ಟಿಕಲ್ಸ್ ಆರ್ ರಿಮೂವ್ಡ್, ಆರ್ ಸೆಮೆನ್ ವಿತೌಟ್ ಸ್ಪರ್ಮ್ಸ್. ಸೊ ಯುವರ್ ಆನ್ಸರ್ ಶುಡ್ ಬಿ ಸೆಮೆನ್ ವಿತೌಟ್ ಸ್ಪರ್ಮ್ಸ್ ಅಂತ ತಗೋಬೇಕು. ಅದೇ ಥರ ಫೀಮೇಲ್ಗಾದ್ರೆ ಏನಂತ ಕರಿತೀವಿ, ಟ್ಯೂಬೆಕ್ಟೋಮಿ, ಫೆಲೋಪಿಯನ್ ಟ್ಯೂಬ್ನ ಕಟ್ ಮಾಡ್ತೀರಾ, ಕರೆಕ್ಟಾ? ಸೊ ಹೀಗಿದ್ದಾಗ ಇಲ್ಲಿ ಕಟ್ ಮಾಡ್ತಾರಪ್ಪ. ಸೊ ದೀಸ್ ಟೂ ಪೀಸಸ್ ಈ ದೇ ಹ್ಯಾವ್ ರಿಮೂವ್ಡ್ ದ ಕನೆಕ್ಷನ್ ಇಯರ್, ದೇ ಹ್ಯಾವ್ ಕಟ್ ಅಂಡ್ ಲೈಗೇಟೆಡ್ ಸೊ ದಟ್ ದ ಎಗ್ ವಿಲ್ ನಾಟ್ ಕಮ್. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗ, ಸ್ಪರ್ಮ್ಸ್ ಬಂದರೂ ಇಟ್ ವಿಲ್ ನಾಟ್ ಗೆಟ್ ದ ಎಗ್, ದೇರ್ ಬೈ ನೋ ಫರ್ಟಿಲೈಸೇಷನ್, ಸರಿನಾ? ಸೊ ಹೆಂಗೆ ನ್ಯಾಪ್ ಕಟ್ಕೋತೀರಾ, ಸುಮಾರು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ ಲಾಸ್ಟ್ ಮಿನಿಟಲ್ಲಿ, ಸರ್ ಟ್ಯೂಬೆಕ್ಟಮಿ ವ್ಯಾಸೆಕ್ಟಮಿ ಕನ್ಫ್ಯೂಸ್ ಆಗೋಗ್ತಿದೆ ಸರ್ ಅಂತ. ವಾಟ್ ಯು ಡೋ ಇಸ್, ಸಿ ವ್ಯಾಸೆಕ್ಟಮಿ ವ್ಯಾಸ್ ಇದೆ, ಸೊ ವ್ಯಾಸ್ ಡಿಫರೆನ್ಸ್ ಕಟ್ ಮಾಡೋದು, ಟ್ಯೂಬೆಕ್ಟಮಿ ಟ್ಯೂಬ್ ಇದೆ, ಫೆಲೋಪಿಯನ್ ಟ್ಯೂಬ್ ಕಟ್ ಮಾಡೋದು, ಅಷ್ಟಂಗೆ ನ್ಯಾಪ್ ಕಟ್ಕೊಳ್ಳಿ. ಸೊ ಟ್ಯೂಬೆಕ್ಟಮಿ ಇಸ್ ಕಟ್ಟಿಂಗ್ ಆಫ್ ಫೆಲೋಪಿಯನ್ ಟ್ಯೂಬ್, ವೆಸೆಕ್ಟಮಿ ಇಸ್ ಕಟ್ಟಿಂಗ್ ಆಫ್ ಕಟ್ಟಿಂಗ್ ಆ್ಯಂಡ್ ಲೈಗೇಟಿಂಗ್ ಆಫ್ ವಾಟ್ ವ್ಯಾಸ್ ಡಿಫರೆನ್ಸ್, ಬಟ್ ದಟ್ ಈಸ್ ನಾಟ್ ದ ಆನ್ಸರ್ ಆ್ಯಕ್ಚುಲಿ. ಸೊ ಹಿಸ್ಟರೆಕ್ಟಮಿ ಇಸ್ ದ ರೈಟ್ ಆನ್ಸರ್. ಸೊ ಇನ್ ಸಮ್ ಆಫ್ ದ ವುಮೆನ್ ಡ್ಯೂರಿಂಗ್ ಮೆನೋಪಾಸ್ ಡ್ಯೂ ಟು ಸಮ್
hormonal problems or due to tumor growth in the uterus, they have to remove the uterus itself, children. Serena, that is called as hysterectomy. Napka itkoli. Removal of uterus is called as hysterectomy. Adhe taraha, if there is any problem in testis, testis also will be removed to save the patient. That is called as castration. So, removal of uterus is, what do you say, hysterectomy. Removal of testis is castration, followed by vasectomy and tubectomy, which you have already studied under sterilization method. So the next question is, in secondary fertility, yenappa idu secondary fertility, primary, sorry, infertility, secondary infertility, primary infertility, yeninga andre. So he is asking about secondary infertility. What is that? So in secondary fertility, fertilization or conception never happens. First option, woman fails to conceive after having a child or after a miscarriage. Fertilization occurs but not conception. Both A and B anta kelthare. So one on the analyze modana. So primary infertility andre, if the couple do not have issues at all, makle aglilla, then it is called as primary infertility. This can be due to various reasons, like it can be azoospermia, asthenospermia, oligospermia, or it can be blockage of fallopian tube or non-ovulatory menstrual cycle. Summa reasons idiyappa avarge makkalu agalla, adu major issues. That is primary infertility. But illi they are asking about secondary infertility. Yenappa secondary infertility, nodi modalne option ottini, fertilization or conception never occurs. Tappalva secondary kelthirad primary alla, makkale aglilla andaga then it is primary. ಸೊ ಸೆಕೆಂಡರಿ ಅಂದಾಗ ಒನ್ ಟೈಮ್ ಮಗು ಆಗಿ ಎರಡನೇ ಮಗು ಆಗ್ತಾ ಇಲ್ಲ, ಇಲ್ಲ ಒಂದು ಸತಿ ಏನೋ ಮಿಸ್ಕ್ಯಾರೇಜ್ ಆದ್ರೆ ಮಕ್ಕಳಾಗಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿರೋದು. ದ್ಯಾಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆ್ಯಸ್ ಸೆಕೆಂಡರಿ ಇನ್ಫರ್ಟಿಲಿಟಿ. ಸೊ ಯುವರ್ ಆನ್ಸರ್ ಶುಡ್ ಬಿ, ವುಮೆನ್ ಫೇಲ್ಸ್ ಟು ಕನ್ಸೀವ್ ಆಫ್ಟರ್ ಹ್ಯಾವಿಂಗ್ ಎ ಚೈಲ್ಡ್ ಆರ್ ಆಫ್ಟರ್ ಎ ಮಿಸ್ ಮ್ಯಾರೇಜ್. ಒಂದು ಮಗು ಆದಮೇಲೆ ಎರಡನೇದು ಆಗ್ತಿಲ್ಲ, ಅಲ್ಲ ಅಬಾರ್ಷನ್ ಆದಮೇಲೆ ಆಗ್ತಿಲ್ಲ, ಅದನ್ನ ಏನಂತ ಕರಿಬೇಕು, ವಿ ಶುಡ್ ಕಾಲ್ ಇಟ್ ಆ್ಯಸ್ ಸೆಕೆಂಡರಿ ಇನ್ಫರ್ಟಿಲಿಟಿ. ಓಕೆ ಚಿಲ್ಡ್ರನ್, ಸೊ ಬೋತ್ ಎ ಆ್ಯಂಡ್ ಬಿ ಅಂತೂ ಆಗಲ್ಲ, ಏಕೆಂದರೆ ಎ ಅನ್ನೋದು ಪ್ರೈಮರಿ ಇನ್ಫರ್ಟಿಲಿಟಿ ಹೇಳುತ್ತೆ. ಸೊ ಯು ಆಲ್ವೇಸ್ ಬಿ ಸ್ಪೆಸಿಫಿಕ್, ಬೋತ್ ಅಂದ ತಕ್ಷಣ ತೊಗೊಂಬಿಡೋದಲ್ಲ, ಇಟ್ಸ್ ಓನ್ಲಿ ದ ಬಿ ಇಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಸ್ವಲ್ಪ ಈಗ ಪ್ರಿನ್ಸಿಪಲ್ಸಿಗೆ ಬರೋಣ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ಫಾರ್ ವಾಟ್ ಆಲ್ ಐ ಡಿಸ್ಕಸ್ಡ್ ವಾಸ್ ಅಂಡರ್ ಯೂನಿಟ್ ಒನ್. Now I'll come for unit 2. As I told you before, very very important, children. It's very very important. One of the Mendel's, correct a kelisukoli, one of the Mendel's pure strains of pea plants had green peas. Okay, how many different kinds of egg could such a plant produce? Number kottidare 1 2 4 8. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಒನ್ ಆಫ್ ದ ಮೆಂಡಲ್ಸ್ ಪ್ಯೂರ್ ಸ್ಟ್ರೈನ್ ಆಫ್ ಪೀ ಪ್ಲ್ಯಾಂಟ್ಸ್, ಅಂದರೆ ಮೆಂಡಲ್ ಪೀ ಪ್ಲ್ಯಾಂಟ್ ಮೇಲೆ ವರ್ಕ್ ಮಾಡಿದ. ಯಾವ್ದು ಕೇಳಿದ್ದಾರೆ, ಸೀಡ್ ಕೇಳಿದ್ದಾರೆ, ಪಪ್ಪೀಸ್ ಅಂದರೆ ಬಟಾಣಿ ಸೀಡು, ಎಷ್ಟು ಎಗ್ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಕಲರ್ ಅಪ್ಪ, ಸರಿನಾ? ಸೊ ಪೀ ಪ್ಲ್ಯಾಂಟ್ ಸರಿನಾ? ಸೊ ಹಿಯರ್ ಎಸ್ ಆಸ್ ಟೇಕನ್ ಅಸ್ ದ ಕ್ಯಾರೆಕ್ಟರ್, ಯಾವ್ದು ತೊಗೊಂಡಿದ್ದಾರೆ, ಕಲರ್ ಆಫ್ ದ ಸೀಡ್, ಕಲರ್ ಆಫ್ ದ ಸೀಡ್ ಯಾವುದೇ ಇದೆಯಪ್ಪ, ಯೆಲ್ಲೋ ಆ್ಯಂಡ್ ಗ್ರೀನ್ ಅಲ್ವಾ? ಸೊ ವಿ ನೋ ದಟ್ ಯೆಲ್ಲೋ ಈಸ್ ಡಾಮಿನೆಂಟ್, ಗ್ರೀನ್ ಈಸ್ ರೆಸೆಸಿವ್. ಆ್ಯಂಡ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, pure strain of pea plants having green peas. So idu recessive, idu dominant appa. So idu small y, idu capital y anta tagotive. So illi 1 2 4 8 yav tagolodu, 1 2 4 8 alli question clean a artha maadkoli, idu yak hakidini andre just to tell you people that what do you mean by pure strain, artha agtidya? Pure andre yenu? Pure andre, it refers to homozygous condition. Homozygous andre yenappa,
when both the allelic pairs of a character are similar. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಒಂದೇ ಥರ ಎರಡು ಅಲೀಲ್ಸ್ ಇದ್ದಾಗ ದೆನ್ ವಿ ಶುಡ್ ಕಾಲ್ ಇಟ್ ಆಸ್ ಹೋಮೋಝೈಗಸ್. ಕರೆಕ್ಟ್ ಮಕ್ಕಳ? ನೋಡ್ರಿ ಇಲ್ಲಿ ಅವರೇನು ಕೇಳ್ತಾರೆ, ಪ್ಯೂರ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಅಂದರೆ ಹೋಮೋಝೈಗಸ್ ಅಂತ ಅರ್ಥ. ಸೊ ಯಾವುದೇ ಕ್ಯಾರೆಕ್ಟರ್ ಆಗಲಿ, ಹೋಮೋ ಇದು ಡಾಮಿನೆಂಟ್ ಆಗಲಿ ರೆಸೆಸಿವ್ ಆಗಲಿ, ತಲೆ ಕೆಡ್ಸ್ಕೋಬೇಡಿ. ಪ್ಯೂರ್ ಅಂದ ತಕ್ಷಣ ಹೋಮೋಝೈಗಸ್. ಹೋಮೋಝೈಗಸ್ ಅಂದರೆ ಸ್ಮಾಲ್ ವೈ ಸ್ಮಾಲ್ ವೈ ಇರುತ್ತೆ. ಎಷ್ಟು ಥರ ಗ್ಯಾಮೆಟ್ಸ್ ಬರುತ್ತೆ? ನಾನು ಹಿಂಗೆ ಬರೆದ ತಕ್ಷಣ ಮೆನಿ ಸ್ಟೂಡೆಂಟ್ಸ್ ವಿಲ್ ಆನ್ಸರ್ ಟೂ. ಇಟ್ಸ್ ನಾಟ್ ಟೂ, ಇಟ್ ಇಸ್ ಒನ್ ಟೈಪ್ ಚಿಲ್ಡ್ರನ್. ಟೂ ನಂಬರ್ಸ್ ಐ ಅಗ್ರಿ, ಬಟ್ ನಾಟ್ ಟೂ ಟೈಪ್ಸ್, ಇಟ್ ಇಸ್ ಒನ್ ಟೈಪ್. ಸೊ ರಿಮೆಂಬರ್, ಎ ಕ್ಯಾರೆಕ್ಟರ್, ಹೋಮೋಝೈಗಸ್ ಕ್ಯಾರೆಕ್ಟರ್ ಆಲ್ವೇಸ್ ಪ್ರೊಡ್ಯೂಸ್ ಒನ್ ಟೈಪ್ ಆಫ್ ಗ್ಯಾಮೆಟ್, ಜ್ಞಾಪಕ ಇಟ್ಕೊಳ್ಳಿ. ಹೆಟಿರೋಝೈಗಸ್ ಆಲ್ವೇಸ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಇದು ರಿಲೇಟೆಡ್ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಸೊ ಆನ್ಸರ್ ಬಂದು ಒನ್ನು. ಬಟ್ ಇವಾಗ ಇಫ್ ದ ಗಿವ್ ಫಾರ್ ಮೋರ್ ದೆನ್ ಒನ್ ಕ್ಯಾರೆಕ್ಟರ್ ಲೈಕ್ ದಿಸ್, ಹೌ ಮೆನಿ ಗ್ಯಾಮಿಟ್ಸ್ ಆರ್ ಪ್ರೊಡ್ಯೂಸ್ಡ್? ಏನು ಮಾಡಬೇಕು? ಬರೀಬೇಕಲ್ಲ ಕೂತ್ಕೊಂಡು. ಪ್ಲೀಸ್ ಡೋಂಟ್ ಡೂ ದಟ್. ಶಾರ್ಟ್ಕಟ್ ಇದೆ ಏನಿದು ನೋಡಿ, ಎಷ್ಟಿದೆ ನೋಡ್ಕೊಳ್ಳಿ, ಒನ್ ಟೂ ತ್ರೀ ಕ್ಯಾರೆಕ್ಟರ್ಸ್ ಇದೆ. ಕರೆಕ್ಟಪ್ಪ? ಅಂಡರ್ಸ್ಟುಡ್? ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್? ತ್ರೀ. ಆಲ್ ಆಫ್ ದೆಮ್ ಆರ್ ಹೆಟ್ರೋಸೈಗಸ್. ಸೊ ಈ ದ ಟೂ ಟು ದ ಪವರ್, ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಹೇಳ್ತಾರಲ್ಲಪ್ಪ ನೋಡಿ, ಒನ್ ಕ್ಯಾರೆಕ್ಟರ್ ಲೈಕ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದರೆ ಎಷ್ಟು ಥರ ಗ್ಯಾಮೆಟ್ಸ್ ಬರುತ್ತೆ? ಟೂ ಟೈಪ್ಸ್. ಹೀಗಿದ್ರೆ ಎಷ್ಟು ಕ್ಯಾರೆಕ್ಟರ್ ಆಯಿತು? ಎರಡು ಕ್ಯಾರೆಕ್ಟರ್ ಆಯಿತು, ಎರಡೂ ಹೆಟ್ರೋಸೈಗಸ್ ಇದೆ. ದಿಸ್ ಈಸ್ ಟೂ ಟು ದ ಪವರ್ ಒನ್, ಟೂ ಸ್ಕ್ವೇರ್, ಫೋರ್ ಗ್ಯಾಮೆಟ್ಸ್, ಡೈ ಹೈಬ್ರಿಡ್ ಕ್ರಾಸ್. ಅದೇ ಥರ ಇಲ್ಲಿ ಎಷ್ಟಿದೆ? ತ್ರೀ ಕ್ಯಾರೆಕ್ಟರ್ಸ್, ಆಲ್ ದ ತ್ರೀ ಆರ್ ಹೆಟ್ರೋಸೈಗಸ್. ಕರೆಕ್ಟಾ? ಅವಾಗ ಏನಾಯಿತು? ಫಸ್ಟ್ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ನೋಡಿ, ತ್ರೀ ಕ್ಯಾರೆಕ್ಟರ್ಸ್, ಎಲ್ಲ ಹೋಮೋಝೈಗಸ್ ಹೆಟ್ರೋಸೈಗಸ್ ನೋಡಿ, ಹೆಟ್ರೋಸೈಗಸ್. ಸೊ ಇಟ್ ಶುಡ್ ಬಿ ಟೂ ಟು ದ ಪವರ್ ತ್ರೀ. ಎಷ್ಟು ಬಂತು? ಏಯ್ಟ್. ಇಷ್ಟೇ ಚೆನ್ನ, ಈ ಥರ ಮಾಡ್ಕೊಂಡು ಹೋಗಬೇಕು. ಒಂದು ಕ್ಯಾರೆಕ್ಟರ್ ಹೆಟ್ರೋಸೈಗಸ್ಗೆ ಎರಡು ಥರ ಗ್ಯಾಮೆಟ್ಸ್ ಬರುತ್ತೆ, ಎರಡು ಕ್ಯಾರೆಕ್ಟರ್ಗೆ ನಾಲ್ಕು ಆಯಿತು, ಮೂರು ಕ್ಯಾರೆಕ್ಟರ್ಗೆ ಆರು ಬರಲ್ಲ ಎಂಟು, ನಾಲ್ಕು ಕ್ಯಾರೆಕ್ಟರ್ ಹೆಟ್ರೋಸೈಗಸ್ ಆದರೆ ಹನ್ನೆರಡಲ್ಲ ಹದಿನಾರು ಬರುತ್ತೆ. ಇಟ್ ಕೀಪ್ಸ್ ಎಕ್ಸ್ಪೋನೆನ್ಷಿಯಲ್, ಇಟ್ ಕೀಪ್ಸ್ ಗೋಯಿಂಗ್ ಆನ್. ಅಂಡರ್ಸ್ಟುಡ್ ದಿಸ್? ಅದೇ ಥರ ದೇ ಮೇ ಟ್ವಿಸ್ಟ್ ಹಿಯರ್. ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಅಂದರೆ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ದೇ ಲಾಸ್ಟ್ ಇಯರ್ ಹೌ ಮೆನಿ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಸೊ ಬಿ ಕೇರ್ಫುಲ್ ಚಿಲ್ಡ್ರನ್ ಹಿಯರ್, ಐ ಟೋಲ್ಡ್ ಯು ಡೋಂಟ್ ಕನ್ಸಿಡರ್ ದಿಸ್. ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ಹೆಟ್ರೋಸೈಗಸ್ ಚೆಕ್ ಮಾಡಿ, ಒನ್ ಟೂ ತ್ರೀ ಕ್ಯಾರೆಕ್ಟರ್ಸ್ ಆರ್ ದರ್, ಇನ್ ವಿಚ್ ಹೌ ಮೆನಿ ಆರ್ ಹೆಟ್ರೋಸೈಗಸ್? ಓನ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಐ ವಿಲ್ ಗೋನ್ ಟು ಟೆಲ್ ದಟ್ ಇಟ್ ಈಸ್ ಟೂ ಟು ದ ಪವರ್ ಹೌ ಮೆನಿ, ಟೂ ಸ್ಕ್ವೇರ್. I will get four types of gametes because this is homozygous. Artha aita? So like this they can manipulate and ask. So these are the things you have to remember. Fine? Understood this? So the next question reads like this. It's a quite interesting question. Gene P and Q are necessary for normal hearing. Andre ನೋಡಿ, ಕ್ಯಾಪಿಟಲ್ ಪಿ ಮತ್ತು ಕ್ಯಾಪಿಟಲ್ ಕ್ಯೂ ಇದ್ದರೆ ಇಟ್ ಈಸ್ ಫಾರ್ ನಾರ್ಮಲ್ ಹಿಯರಿಂಗ್. ಇನ್ ಹ್ಯೂಮನ್ಸ್ ಓನ್ಲಿ ಯು ಆರ್ ಟಾಕಿಂಗ್ ಪಿ ಆ್ಯಂಡ್ ಕ್ಯೂ. ಇಫ್ ಎ ಪರ್ಸನ್ ಈಸ್ ಹ್ಯಾವಿಂಗ್ ನಾರ್ಮಲ್ ಹಿಯರಿಂಗ್ ಮೀನ್ಸ್ ಈ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಒನ್ ಕ್ಯಾಪಿಟಲ್ ಪಿ, ಒನ್ ಕ್ಯಾಪಿಟಲ್ ಕ್ಯೂ. ಓಕೆ, ಬಟ್ ಹಿಯರ್ ವಾಟ್ ಈಸ್ ದ ಕಂಡೀಷನ್ ದೇ ಆರ್ ಆಸ್ಕಿಂಗ್? ಜೀನ್ ಪಿ ಆ್ಯಂಡ್ ಕ್ಯೂ ಆರ್ ನೆಸೆಸರಿ ಫಾರ್ ನಾರ್ಮಲ್ ಹಿಯರಿಂಗ್. ಫೈನ್, ಓಕೆ. ಇಲ್ಲ, ಅದೆಲ್ಲ ಪ್ರಶ್ನೆ ಬಂದಿರೋದು. ದ ಕ್ವಶನ್ ಈಸ್, ಎ ಡೆಫ್ ಮ್ಯಾನ್ ಮ್ಯಾರೀಸ್ ಎ ಡೆಫ್ ವುಮನ್. ಒಬ್ಬ ಕಿವುಡ ಕಿವುಡಿನ ಮದುವೆ ಆದ, ಅವ್ರಿಗೆ ಮಕ್ಕಳಾದರು, ಎಷ್ಟಂತ ಕೊಟ್ಟಿಲ್ಲ, ಆಗಿದೆ ಎರಡೋ ಮೂರೋ ನಾಲ್ಕು. ಓಕೆ, ಆಲ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ನಾರ್ಮಲ್ ಹಿಯರಿಂಗ್. ಸೊ ಫಾರ್ಚುನೇಟ್ಲಿ ಎಲ್ಲ ಮಕ್ಕಳಿಗೂ ಕಿವಿ ಕೇಳಿಸ್ತಾ ಇದೆ, ಬಟ್ ಅಪ್ಪ ಅಮ್ಮಗೆ ಮಾತ್ರ ಇಬ್ಬರಿಗೂ ಕಿವಿ ಕೇಳಿಸ್ತಿಲ್ಲ. ಸೊ ಅವ್ರೇನು ಮಾಡಿದಾರೆ ಇಲ್ಲಿ, ಸಿ ಐ ರೀಡ್ ದ ಕ್ವಶನ್.
Gene capital P and capital Q are necessary for normal hearing. Okay. A deaf man marries a deaf woman and all their children have normal hearing. So what should be the genotypes of parents? Genotypes yavudev irabeku. So nalakku tara ide genotypes. Capital P ಹಿಂಗೆ ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರಪ್ಪ. ಎರಡನೇದು ಸೇಮ್ ಟೈಪ್ ಕೊಟ್ಟಿದ್ದಾರೆ ಇಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಮೂರನೇದು ಈ ಥರ ಇದೆ. ನಾಲ್ಕನೇದು ಸ್ಮಾಲ್ ಪಿ ಸ್ಮಾಲ್ ಪಿ, ಕ್ಯಾಪಿಟಲ್ ಕ್ಯೂ ಕ್ಯಾಪಿಟಲ್ ಕ್ಯೂ, ಎಂಟು ಸ್ಮಾಲ್ ಪಿ ಸ್ಮಾಲ್ ಪಿ, ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ. ಫೈನ್ ಚಿಲ್ಡ್ರನ್, ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರಪ್ಪ. ಈಗ ಯಾವ ಆಪ್ಷನ್ಸ್ ತೊಗೊಳ್ಳೋದು? ಸೊ ಯು ಶುಡ್ ಬಿ, ಐ ಟೋಲ್ಡ್ ಯು ನೋ, ಯು ಶುಡ್ ಬಿ ಕೇರ್ಫುಲಿ ಅನಲೈಸಿಂಗ್ ದ ಕ್ವಶನ್. ಅಲ್ಲಿ ಏನಂತ ಹೇಳಿದರೆ ಡೆಫ್ ಮ್ಯಾನ್ ಮ್ಯಾರೀಸ್ ಎ ಡೆಫ್ ವುಮೆನ್, ಫೈನ್. ಅವರಿಬ್ಬರಿಗೂ ಕಿವಿ ಕೇಳಿಸ್ತಿಲ್ಲ. ಆ್ಯಂಡ್ ಇಲ್ಲೊಂದು ವರ್ಡ್ ಜ್ಞಾಪಕ ಇದೆ, ಆಲ್ ದೇರ್ ಚಿಲ್ಡ್ರನ್, ಅಂದರೆ ಅವ್ರಿಗೆ ಎಷ್ಟು ಜನ ಮಕ್ಕಳಾಗಿದ್ದಾರೋ ಅಷ್ಟು ಜನನೂ ನಾರ್ಮಲ್ ಹಿಯರಿಂಗ್ ಇದೆ. ಆಲ್ ಆ ವರ್ಡ್ ತುಂಬ ಇಂಪಾರ್ಟೆಂಟು. ಸೊ ಯಾವ ಜೀನೋ ಟೈಪ್ ಇದ್ದರೆ ಅವ್ರ ಮಕ್ಕಳೆಲ್ಲ ನಾರ್ಮಲ್ ಬರ್ತಾರೆ ನೋಡಿ. ಇದಂತೂ ಸಾಧ್ಯ ಇಲ್ಲ, ಯಾಕಂದರೆ ಕ್ಯಾಪಿಟಲ್ ಕ್ಯೂ ಇಲ್ಲೇ ಇಲ್ಲ, ಇಲ್ಲೂ ಇಲ್ಲ. ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್ ಕ್ಯೂ ಒಂದು ಕ್ಯಾಪಿಟಲ್ ಪಿ ಮಕ್ಕಳಿಗೆ ಬರಲೇಬೇಕು ಫಾರ್ ನಾರ್ಮಲ್ ಹಿಯರಿಂಗ್. ಸೊ ದಿಸ್ ಕಾಂಟ್ ಬಿ ದ ಆಪ್ಷನ್. ಸೊ ಇಲ್ಲಿ ಬರ್ಬೋದು, ಇಲ್ಲಿ ಕ್ಯಾಪಿಟಲ್ ಪಿ ಕ್ಯಾಪಿಟಲ್ ಕ್ಯೂ ಇದೆ ನೋಡಿ, ಕೊಟ್ಟಿದ್ದಾರೆ ಕ್ಯಾಪಿಟಲ್ ಪಿ ಕ್ಯಾಪಿಟಲ್ ಕ್ಯೂ. ಇಲ್ಲ, ಇಲ್ಲಿ ಕ್ಯಾಪಿಟಲ್ ಇಲ್ಲಪ್ಪ, ಇದು ಸ್ಮಾಲು. ಹೀಗಿದೆ, ಓಕೆ. ಇದರಲ್ಲಿ ಬರೋ ಸಾಧ್ಯತೆ ಇದೆ, ಐ ಅಗ್ರಿ ವಿತ್ ಯು. ಇಫ್ ದಿಸ್ ಕ್ಯಾಪಿಟಲ್ ಪಿ ಗೋಸ್ ವಿತ್ ದಿಸ್ ಕ್ಯಾಪಿಟಲ್ ಕ್ಯೂ, ದ ಚೈಲ್ಡ್ ಬಿಕಮ್ಸ್ ನಾರ್ಮಲ್, ಐ ಅಗ್ರಿ. ಬಟ್ ಕ್ಯಾನ್ ಯು ಗಿವ್ ಮಿ ದ ಅಶ್ಯೂರೆನ್ಸ್ ದಟ್ ಆಲ್ ದ ಚಿಲ್ಡ್ರನ್ ವಿಲ್ ಬಿ ನಾರ್ಮಲ್? ನೋ. ಇಫ್ ಐ ಗೆಟ್ ದಿಸ್ ಕಾಂಬಿನೇಷನ್, ಸ್ಮಾಲ್ ಪಿ ವಿತ್ ಸ್ಮಾಲ್ ಕ್ಯೂ, ಸ್ಮಾಲ್ ಪಿ ವಿತ್ ಸ್ಮಾಲ್ ಕ್ಯೂ, ನೋ, ಯು ಡೋಂಟ್ ಗೆಟ್, ಇಸ್ಂಟ್ ಇಟ್? ಹಾಗಾಗಿ ದಿಸ್ ಈಸ್ ನಾಟ್ ದ ಆನ್ಸರ್. ಆ ವರ್ಡ್ ಆಲ್ ಇದೆಯಲ್ಲ, ದಟ್ ಮೇಕ್ಸ್ ದ ಡಿಫ್ರೆನ್ಸ್. ನೌ ಯು ಕಮ್ ಟು ದ ಥರ್ಡ್ ಒನ್. ಥರ್ಡ್ ಒನ್ ಬಂದಾಗ ಯು ಸಿ ದ ಗ್ಯಾಮಿಟ್ಸ್ ಚಿಲ್ಡ್ರನ್, ಕ್ಯಾಪಿಟಲ್ ಪಿ ಕ್ಯಾಪಿಟಲ್ ಪಿ ಸ್ಮಾಲ್ ಕ್ಯೂ ಸ್ಮಾಲ್ ಕ್ಯೂ, ಇಂಟು ಈ ಥರ ಇದೆ. ಸೊ ವೆನ್ ದ ಸೆಗ್ರಿಗೇಟ್, ವಾಟ್ ಈಸ್ ದ ಕಾಂಬಿನೇಷನ್ ಐ ಗೆಟ್? ಕ್ಯಾಪಿಟಲ್ ಪಿ ಸ್ಮಾಲ್ ಕ್ಯೂ. ಡು ಯು ಅಗ್ರಿ ವಿತ್ ದಿಸ್? ಸೊ ಫೋರ್ ಟೈಪ್ಸ್, ನಾಟ್ ಫೋರ್ ಟೈಪ್ಸ್, ಫೋರ್ ಗ್ಯಾಮಿಟ್ಸ್. ಸೊ ಯು ಟೇಕ್ ಎನಿ ಕಾಂಬಿನೇಷನ್, ಯಾವುದೇ ಕಾಂಬಿನೇಷನ್ ಮಾಡಿದ್ರು, ದಿ ಅಲ್ಟಿಮೇಟ್ ವಾಟ್ ವಿ ಗೆಟ್ ಈಸ್ ಎ ಕಾಂಬಿನೇಷನ್ ಲೈಕ್ ದಿಸ್. ಯು ಟೇಕ್ ಒನ್ ವಿತ್ ತ್ರೀ, ಒನ್ ವಿತ್ ಫೋರ್, ಟೂ ವಿತ್ ತ್ರೀ, ಟೂ ವಿತ್ ಫೋರ್, ಎನಿಥಿಂಗ್ ಯು ಟೇಕ್, ಯು ವಿಲ್ ಗೆಟ್ ದ ಸೇಮ್ ಕಾಂಬಿನೇಷನ್, ಇಸ್ಂಟ್ ಇಟ್? ಸೊ ಪ್ರೆಸೆನ್ಸ್ ಆಫ್ ಒನ್ ಕ್ಯಾಪಿಟಲ್ ಪಿ ಆ್ಯಂಡ್ ಒನ್ ಕ್ಯಾಪಿಟಲ್ ಕ್ಯೂ, ವಾಟ್ ಇಟ್ ಮೇಕ್ಸ್? ನಾರ್ಮಲ್ ಹಿಯರಿಂಗ್. ಸೊ ಆಲ್ ದ ಚಿಲ್ಡ್ರನ್ ವಿಲ್ ಬಿ ನಾರ್ಮಲ್ ಹಿಯರಿಂಗ್. ಸೊ ಅಲ್ಲಿ ಆಲ್ ಅಂತ ವರ್ಡ್ ಇಲ್ಲ ಅಂತಿದ್ದಿದ್ರೆ ದೆನ್ ಯು ಕುಡ್ ಹ್ಯಾವ್ ಲೆಟ್ ಟು ಸಮ್ ಕನ್ಫ್ಯೂಷನ್ಸ್, ವಿ ಕುಡ್ ಹ್ಯಾವ್ ಟೇಕನ್ ಟು ಆಲ್ಸೋ. ಬಟ್ ದ ವರ್ಡ್ ಆಲ್ ದೇರ್ ಚಿಲ್ಡ್ರನ್ ಮೇಕ್ಸ್ ದ ಡಿಫ್ರೆನ್ಸ್. ಸೊ ಐ ಹ್ಯಾವ್ ಟು ಟೇಕ್ ಓನ್ಲಿ ದ ಥರ್ಡ್ ಆಪ್ಷನ್. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಕ್ಯಾಪಿಟಲ್ ಪಿ ಇಸ್ ನಾಟ್ ದೇರ್, ಸೊ ಚಿಲ್ಡ್ರನ್ ಆಲ್ಸೋ ಕ್ಯಾನ್ ಬಿಕಮ್ ಡೆಫ್. ದೇರ್ ಬೈ ಮೈ ಆನ್ಸರ್ ವಿಲ್ ಬಿ ಥರ್ಡ್ ಒನ್. ಸೊ ವೈ ದಿಸ್ ಪರ್ಸನ್ ಇಸ್ ಡೆಫ್? ಬಿಕಾಸ್ ಹಿ ಡಸಂಟ್ ಹ್ಯಾವ್ ಕ್ಯಾಪಿಟಲ್ ಕ್ಯೂ. ವೈ ದಿಸ್ ಫೀಮೇಲ್ ಇಸ್ ಡೆಫ್? ಬಿಕಾಸ್ ಶಿ ಡಸಂಟ್ ಹ್ಯಾವ್ ಕ್ಯಾಪಿಟಲ್ ಪಿ. ಒಂದೊಂದು ಮಿಸ್ ಆಗಿದೆ, ಬಟ್ ಎ ಕಾಂಬಿನೇಷನ್ ಹಸ್ ಕಮ್ ಇನ್ ಸಚ್ ಎ ವೇ ದಟ್ ದ ಚಿಲ್ಡ್ರನ್ ವಿಲ್ ಹ್ಯಾವ್ ಒನ್ ಕ್ಯಾಪಿಟಲ್ ಪಿ ಆ್ಯಂಡ್ ಒನ್ ಕ್ಯಾಪಿಟಲ್ ಕ್ಯೂ. ಸೊ ಆಲ್ ದೇರ್ ಪ್ರಾಬ್ಲಮ್ಸ್ ವಿತ್ ಹಿಯರಿಂಗ್ ವಿಲ್ ಗೋ ಆಫ್ ಇನ್ ದ ಎಫ್ ಒನ್ ಜನರೇಷನ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಎಗೇನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್. ಸೊ ಐ ವಿಲ್ ರೀಡ್ ಔಟ್ ಆಲ್ ದ ಸ್ಟೇಟ್ಮೆಂಟ್ಸ್, ಟೂ ಸ್ಟೇಟ್ಮೆಂಟ್ಸ್ ಆರ್ ದೇರ್, ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ರಾಂಗ್, ಆರ್ ಬೋತ್ ಆರ್ ಕರೆಕ್ಟ್, ಆರ್ ಬೋತ್ ಆರ್ ರಾಂಗ್. ರೀಡ್ ದ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ. ದ ಫಸ್ಟ್ ಸ್ಟೇಟ್ಮೆಂಟ್ ಗೋಸ್ ಲೈಕ್ ದಿಸ್, ದ ಸೆಗ್ರಿಗೇಷನ್ ಆಫ್ ಅಲೀಲ್ಸ್ ಅಕರ್ಸ್ ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್.
So what is the first statement? The segregation of alleles happens during gamete formation. So segregation of gametes, that is capital T, small t, are there. When they will segregate? They will segregate during gamete formation. So statement is correct, isn't it? We all know that when the characters, when the alleles or Mendelian factors are brought together in a hybrid, they will segregate during gamete formation, law of segregation. So statement is true. So segregation of alleles, so this statement is true. So the next statement is the independent assortment. He is asking, independent assortment of two allelic pairs occurs during fusion of male and female gametes. So independent assortment of allelic pairs, when it happens, like this, capital R, small r, capital Y, small y, when this will happen, children, when it will get segregated or separated? Again during gamete formation only, not during the fusion of male and female. Observe madi, artha madkoli, idella yavag ing segregate agutte, navil meiosis anta barithivi, artha madkoli. So capital R, capital Y, capital R, small y, small r, capital Y, small r, small y, ee tara gametes bantu. So remember, even before the formation of gametes, independent assortment will take place. And this you had studied in chromosomal theory of inheritance, isn't it? So all the homologous chromosomes align. Itar align agutte. So if this is the homologous pair, means they are aligning themselves in metaphase plate or equatorial plate. So this alignment is random, children. So it need not that black with blue, or it's something like that. Two black can go together, two blue can come together. So it's a random combination, which we call it as independent assortment. When it happens only during gamete formation. So remember, the segregation of gametes or independent assortment, both of them happens during gamete formation, but not after that. ಗ್ಯಾಮಿಟ್ ಫಾರ್ಮ್ ಆಗೋಕ್ಕೆ ಮುಂಚೆ ಆಗಬೇಕು. ಗ್ಯಾಮಿಟ್ ಫಾರ್ಮ್ ಆಗಿ ಇಲ್ಲೇನು ಕೊಟ್ಟಿದ್ದಾರೆ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಫರ್ಟಿಲೈಸೇಷನ್ ಟೈಮಲ್ಲಿ ಕೊಟ್ಟಿದ್ದಾರೆ, ಖಂಡಿತ ತಪ್ಪದು. ಹಾಗಾಗಿ ದಿಸ್ ಈಸ್ ರಾಂಗ್, ದಿಸ್ ಈಸ್ ಟ್ರೂ. ಏನು ಕೊಡ್ತಾನೆ ಆಪ್ಷನ್ಸ್ ನೋಡಿ, ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್, ಬೋತ್ ಆರ್ ಕರೆಕ್ಟ್, ಬೋತ್ ಆರ್ ರಾಂಗ್. ಸೊ ಐ ಶುಡ್ ಸೆಲೆಕ್ಟ್ ವಿಚ್ ಇಸ್ ಆನ್ಸರ್. ಐ ನೋ ದಟ್ ಸ್ಟೇಟ್ಮೆಂಟ್ ಒನ್ ಇಸ್ ಕರೆಕ್ಟ್, ಸೊ ಕ್ಲಿಯರ್ಲಿ ಇಟ್ ಸ್ಟೇಟ್ಸ್ ದಟ್ ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್. Serena, so your answer is the segregation of alleles occurs during gamete formation is the only correct statement. Thereby I'll select A as the option. Okay, children. So the next one is about the genetic disorder, sickle cell anemia. So sickle cell anemia is a Mendelian disorder. ಕರೆಕ್ಟ್ ಅಪ್ಪ. ಸೊ ಇಲ್ಲಿ ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಲೈಕ್ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಚಿಲ್ಡ್ರನ್. ದ ಡಿಸೀಸ್ ಸಿಕಲ್ ಸೆಲ್ ಅನಿಮಿಯಾ ಈಸ್ ಕಾಸ್ಡ್ ಬೈ ಸಬ್ಸ್ಟಿಟ್ಯೂಷನ್ ಆಫ್ ಒನ್ ಬೈ ಟೂ. ಸೊ ಯು ಹ್ಯಾವ್ ಸಪೋಸ್ ಟು ಸೆಲೆಕ್ಟ್ ಒನ್ ಅಂಡ್ ಟೂ. ವಾಟ್ ಈಸ್ ದಟ್? ಸಬ್ಸ್ಟಿಟ್ಯೂಷನ್ ಆಫ್ ಒನ್ ಬೈ ಟೂ ಅಟ್ ದ ಥರ್ಡ್ ಪೊಸಿಷನ್ ಇನ್ ಡ್ಯಾಶ್ ಗ್ಲೋಬಿನ್ ಚೈನ್ ಆಫ್ ಹಿಮೋಗ್ಲೋಬಿನ್. ಸೊ ನಾಲ್ಕು ಕೊಟ್ಟಿದ್ದಾರೆ. ಸೊ the disease sickle cell anemia is caused by the substitution of amino acid one with second, at which location and where it happens. So which of the following correctly fills the blanks? So illella nu odo badlu, let us discuss first the answer itself. Yav tara appa nimge sickle cell anemia alli enagutte, beta chain of hemoglobin, correct? No, beta chain of hemoglobin in the sixth position, what will happen? Glutamic acid is replaced, glutamic acid is replaced by valine. Aita adalde illi
ಕೋಡನ್ ಚೇಂಜ್ ಆಗಿದೆ ಜಿ ಎ ಜಿ ಟು ಜಿ ಯು ಜಿ ಅಪ್ಪ. ಆ್ಯಂಡ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯೂಟೇಷನ್. ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ವಿ ಕ್ಯಾನ್ ಸ್ಟಡಿ. ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಈಸ್ ಎ ಮೆಂಡೇಲಿಯನ್ ಡಿಸಾರ್ಡರ್ ವೇರ್ ಎ ಜೀನ್ ಹ್ಯಾಸ್ ಬೀನ್ ಮ್ಯೂಟೇಟೆಡ್ ಅಟ್ ದ ಸಿಕ್ಸ್ತ್ ಲೊಕೇಶನ್, ಸಿಕ್ಸ್ತ್ ಕೋಡಾನ್. ಸೊ ಜಿ ಎ ಜಿ ಇರಬೇಕಿತ್ತು, ಬಟ್ ಇಟ್ ಹ್ಯಾಸ್ ಬೀನ್ ಪಾಯಿಂಟ್ ಮ್ಯೂಟೇಷನ್ ಆಗಿ ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು ಜಿ ಯು ಜಿ. ಸೊ ಇನ್ ಜೆನೆಟಿಕ್ ಕೋಡ್ ವಿ ನೋ ನಾಟ್, ವಿ ಹ್ಯಾವ್ ಸ್ಟಡಿಡ್ ದಟ್ ಜಿ ಎ ಜಿ ಈಸ್ ಎ ಕೋಡಾನ್ ವಿಚ್ ರೆಪ್ರೆಸೆಂಟ್ಸ್ ಗ್ಲುಟಾಮಿಕ್ ಆ್ಯಸಿಡ್, ಜಿ ಯು ಜಿ ಇಟ್ ರೆಪ್ರೆಸೆಂಟ್ಸ್ ವ್ಯಾಲಿನ್. ಜಸ್ಟ್ ಎ ಚೇಂಜ್ ಇನ್ ಒನ್ ನ್ಯೂಕ್ಲಿಯೋಟೈಡ್ ಚಿಲ್ಡ್ರನ್ ಸಿ ಜಿ ಎ ಜಿ ಆ್ಯಂಡ್ ಜಿ ಯು ಜಿ. ಸರಿನಾ, ಇದೊಂದು ಚೇಂಜ್ ಆಗಿದ್ದಕ್ಕೆ ದೇರ್ ಈಸ್ ಎ ರೀಪ್ಲೇಸ್ಮೆಂಟ್ ಆಫ್ ಒನ್ ಅಮೈನ್ ಆ್ಯಸಿಡ್ ಬೈ ದ ಅದರ್, ದಟ್ ಈಸ್ ಗ್ಲುಟಾಮಿಕ್ ಆ್ಯಸಿಡ್ ಈಸ್ ರೀಪ್ಲೇಸ್ ಬೈ ವ್ಯಾಲಿನ್. ಎಲ್ಲಾಯಿತು, ಇಟ್ ಹ್ಯಾಪೆಂಡ್ ಇನ್ ಸಿಕ್ಸ್ತ್ ಪೊಸಿಷನ್. ಎಲ್ಲಾಯಿತು, ಇಟ್ ಹ್ಯಾಪೆಂಡ್ ಇನ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್. ಸೊ ಯು ಹ್ಯಾವ್ ಟು ಅಪ್ರೋಪ್ರಿಯೇಟ್ಲಿ ಸೆಲೆಕ್ಟ್ ದ ಆನ್ಸರ್. ಸೊ ಇಲ್ಲಿ ನೋಡಿದಾಗ ನಾವು ಫಸ್ಟ್ ಆಪ್ಷನ್ನು ಗ್ಲುಟಾಮಿಕ್ ಆ್ಯಸಿಡ್, ಸೆಕೆಂಡ್ ಆಪ್ಷನ್ ವ್ಯಾಲಿನ್, ದ ಥರ್ಡ್ ಆಪ್ಷನ್ ಈಸ್ ಸಿಕ್ಸ್, ಆ್ಯಂಡ್ ದ ಫೋರ್ತ್ ದೇ ಹ್ಯಾವ್ ಗಿವನ್ ಬೀಟಾ ಇನ್ ಒನ್ ಆಫ್ ದ ಆಪ್ಷನ್, ದಟ್ ಈಸ್ ಬಿ. ದೇರ್ ಬೈ ಐ ವಿಲ್ ಗೋಂಟ್ ಟು ಸೆಲೆಕ್ಟ್ ಬಿ ಆ್ಯಸ್ ಅ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆ್ಯಂಡ್ ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಜ್ಞಾಪಕ ಇಟ್ಕೊಳ್ಳಿ, ಜಿ ಎ ಜಿ ಇಸ್ ಕನ್ವರ್ಟೆಡ್ ಟು ಜಿ ಯು ಜಿ. ಸಿ ಹೌ ಅನ್ಫಾರ್ಚುನೇಟ್ ಇಸ್ ದಿಸ್, ವಿ ಹ್ಯಾವ್ ಗಾಟ್ ಅರೌಂಡ್ 33,000 ಜೀನ್ಸ್ ಚಿಲ್ಡ್ರನ್. 32,999 ಜೀನ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, ಆ್ಯಂಡ್ ದ ಲಾಸ್ಟ್ ಜೀನ್ ದಿಸ್ ಜೀನ್ ಆಲ್ ಕ್ಯಾರೆಕ್ಟರ್ಸ್ ಆರ್ ನಾರ್ಮಲ್ ಎಕ್ಸೆಪ್ಟ್ ಒನ್ ಕ್ಯಾರೆಕ್ಟರ್, ಒಂದೇ ಒಂದು ಅಕ್ಷರ ಚೇಂಜ್ ಆಗಿದ್ರೆ. ಸಿ ಹೌ ಕ್ರೂಷಿಯಲ್ ಇಟ್ ಇಸ್, ದ ಆರ್ ಬಿ ಸಿಸ್ ವಿಲ್ ಬಿಕಮ್ ಸಿಕಲ್ ಶೇಪ್ಡ್, ಇಟ್ ಕ್ಯಾನಾಟ್ ಕ್ಯಾರಿ ಎನಫ್ ಆಕ್ಸಿಜನ್, ದ ಪರ್ಸನ್ ವಿಲ್ ಬಿಕಮ್ ಅನಿಮಿಕ್, ಆ್ಯಂಡ್ ಬಿಕಾಸ್ ಆಫ್ ಇಟ್ ಶಾರ್ಪ್ ಎಡ್ಜಸ್ ಹಿಂಗಿರುತ್ತೆ ಅಂತಾರೆ, ಶಾರ್ಪ್ ಎಡ್ಜಸ್ ಇದ್ದಾಗ ಇಟ್ ಕ್ಯಾನ್ ಕಟ್ ದ ಕೆಪಿಲರೀಸ್ ಇನ್ ದ ಜಾಯಿಂಟ್ಸ್, ಕಾಸಿಂಗ್ ಇಂಟರ್ನಲ್ ಬ್ಲೀಡಿಂಗ್ ಆ್ಯಂಡ್ ಎಡಿಮಾ ಪೇಯ್ನ್, ಆ್ಯಂಡ್ ಕ್ಯಾನ್ ಲೀಡ್ ಟು ಅರ್ಲಿ ಡೆತ್ ಆಲ್ಸೋ. ಓಕೆ, ವೆನ್ ದ ಜೀನ್ಸ್ ಆರ್ ಇನ್ ಹೋಮೋಸೈಗಸ್ ಕಂಡೀಷನ್, ದಟ್ ಈಸ್ ಹೆಚ್ ಬಿ ಎಸ್ ಆ್ಯಂಡ್ ಹೆಚ್ ಬಿ ಎಸ್. ಹೆಟ್ರೋಸೈಗಸ್ ಇದ್ದರೆ ದೇ ವಿಲ್ ಆಲ್ಮೋಸ್ಟ್ ಬಿ ನಾರ್ಮಲ್. ಸೊ ದಿಸ್ ಈಸ್ ಅಬೌಟ್ ದ ಕ್ವಶನ್. ಐ ಡಿಂಟ್ ರೈಟ್ ದ ಆನ್ಸರ್, ಬಟ್ ದ ಬಿ ಇಸ್ ಆನ್ಸರ್. ಗ್ಲುಟಾಮಿಕ್ ಆ್ಯಸಿಡ್ ಈಸ್ ರಿಪ್ಲೇಸ್ ಬೈ ವ್ಯಾಲಿನ್ ಇನ್ ದ ಸಿಕ್ಸ್ತ್ ಪೊಸಿಷನ್ ಆಫ್ ಬೀಟಾ ಚೈನ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಫೌಂಡ್ ಟು ಬಿ ಟ್ರಿ ಇನ್ ಒನ್ ಆಫ್ ದ ಆಪ್ಷನ್, ದಟ್ ಈಸ್ ಬಿ. ದೇರ್ ಬೈ ಐ ಸೆಲೆಕ್ಟ್ ದಟ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಈಸ್ ವಾಟ್, ಎ ಸ್ಮಾಲ್ ಕ್ವಶನ್. ಸೊ ಆಪ್ಷನ್ಸ್ ಗೋಸ್ ಲೈಕ್ ದಿಸ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂದರೆ ಏನು ಅಷ್ಟೇ. ಈಸ್ ಇಟ್ ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್, ಆರ್ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್, ಡಿ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್, ಆರ್ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್, ಒಂದು ಟಂಗ್ ಟ್ವಿಸ್ಟ್ ಹತ್ರ ಇದೆಯಪ್ಪ. ಯಾವ್ದು ತಗೋತೀರಾ? ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ವಿ ನೋ ದಟ್ ಸೆಂಟ್ರಲ್ ಡಾಗ್ಮಾ ರಿವರ್ಸ್, ವಾಟ್ ಈಸ್ ಸೆಂಟ್ರಲ್ ಡಾಗ್ಮಾ ರಿವರ್ಸ್ ಇಸ್ ಸೆಂಟ್ರಲ್ ಡಾಗ್ಮಾ ರಿವರ್ಸ್. ಫಸ್ಟ್ ಯು ಸ್ಟಡಿಡ್ ಸೆಂಟ್ರಲ್ ಡಾಗ್ಮಾ ಪ್ರಪೋಸ್ ಬೈ ಕ್ರಿಕ್. ಸೆಂಟ್ರಲ್ ಡಾಗ್ಮಾ ವಾಸ್ ಪ್ರಪೋಸ್ ಬೈ ಟೆಮಿನ್ ಆ್ಯಂಡ್ ಬಾಲ್ಟಿಮೋರ್. ಹೆನ್ಸ್ ಇದನ್ನು ನಾವು ವಿ ಆಲ್ಸೋ ಕಾಲ್ ಇಟ್ ಆಸ್ ಟೆಮಿನಿಸಮ್ ಅಂತ ಕರಿತೀವಿ. ಸೊ ವಾಟ್ ಡಸ್ ಇಟ್ ಸೇ? ಆರ್ ಎನ್ ಎ ವಿಲ್ ಪ್ರೊಡ್ಯೂಸ್ ಡಿ ಎನ್ ಎ, ಆ್ಯಂಡ್ ಡಿ ಎನ್ ಎ ಪ್ರೊಡ್ಯೂಸಸ್ ಎಮ್ ಆರ್ ಎನ್ ಎ ಟು ಪ್ರೋಟೀನ್ಸ್. ಸೊ ಫ್ರಮ್ ಹಿಯರ್ ಟು ಡಿ ಎನ್ ಎ ಟು ಪ್ರೋಟೀನ್ಸ್ ಇಟ್ ಇಸ್ ಕಾಲ್ಡ್ ಅ ಸೆಂಟ್ರಲ್ ಡಾಗ್ಮಾ, ಬಟ್ ಹಿಯರ್ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ಆರ್ ಎನ್ ಎ, ಹೆನ್ಸ್ ಕಾಲ್ಡ್ ಎಸ್ ವಾಟ್ ಚಿಲ್ಡ್ರನ್? ಸೆಂಟ್ರಲ್ ಡಾಗ್ಮಾ ರಿವರ್ಸ್. ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಪ್ರೊಸೀಜರ್ ವಿ ಕಾಲ್ ಇಟ್ ಆಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಅಂದರೆ ದ ಸಿಂಥಸಿಸ್ ಆಫ್ ಆರ್ ಎನ್ ಎ ಫ್ರಮ್ ಡಿ ಎನ್ ಎ, ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ, ಆರ್ ಎನ್ ಎ ಇಸ್ ಪ್ರೊಡ್ಯೂಸಿಂಗ್ ಡಿ ಎನ್ ಎ, ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಆ್ಯಂಡ್ ದ ಎನ್ಝೈಮ್ ನೇಮ್ ಇಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ಹೀ ಈಸ್ ಆಸ್ಕಿಂಗ್ ಅಬೌಟ್ ದಿಸ್ ಎನ್ಝೈಮ್ ಚಿಲ್ಡ್ರನ್. ದ ಕ್ವಶನ್ ಈಸ್ ಅಬೌಟ್ ದಿಸ್ ಎನ್ಝೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ಇಲ್ಲಿ ಅವ್ರು ಹೇಗೆ ಟ್ವಿಸ್ಟ್ ಮಾಡಲಿ, ವಿ ಶುಡ್ ಬಿ ಕಾನ್ಫಿಡೆಂಟ್ ಇನ್ ಆನ್ಸರಿಂಗ್. ದಟ್ ಈಸ್ ನೋಡಿ, ಇವಾಗ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪ್ರೊಡ್ಯೂಸಸ್
DNA from RNA. Isn't it? A reverse transcriptase is dependent on RNA and in turn it produces DNA. Andre, so what should be the answer? RNA dependent. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಆರ್ ಎನ್ ಎ ಮೇಲೆ ಆಗಿದೆ. ಏನ ಪ್ರೊಡ್ಯೂಸ್ ಮಾಡ್ತಿದೆ? ಡಿ ಎನ್ ಎನ. ಅದನ್ನೇನಂತ ಕರಿಬೇಕು? ಡಿ ಎನ್ ಎ ಪಾಲಿಮರೇಸ್. ಇವಾಗ ನೀವು ಟ್ರಾನ್ಸ್ಕ್ರಿಪ್ಷನಲ್ಲಿ ಓದಿದ್ದೀರಪ್ಪ, ಏನಂತ ಓದಿದ್ದೀರಾ? ಎಂ ಆರ್ ಎನ್ ಎ ಬರುತ್ತೆ. ಎನ್ಝೈಮ್ ನೇಮ್ ಏನೋ? ಆರ್ ಎನ್ ಎ ಪಾಲಿಮರೇಸ್. ಡಿ ಎನ್ ಎ ರೆಪ್ಲಿಕೇಶನಲ್ಲಿ ಓದಿದ್ದೀರಾ? ಯಾವುದೋ ಡಿ ಎನ್ ಎ ಪಾಲಿಮರೇಸ್ 1 2 3. ಡಿ ಎನ್ ಎನೇ ಪ್ರೊಡ್ಯೂಸ್ ಮಾಡಿಕೊಟ್ರೆ ಡಿ ಎನ್ ಎ ಪಾಲಿಮರೇಸ್, ಆರ್ ಎನ್ ಎನ ಪ್ರೊಡ್ಯೂಸ್ ಮಾಡಿಕೊಟ್ರೆ ಆರ್ ಎನ್ ಎ ಪಾಲಿಮರೇಸ್. ಹಾಗಾಗಿ ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸು ಏನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ? ಡಿ ಎನ್ ಎನ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಇಟ್ ಈಸ್ ಡಿ ಎನ್ ಎ ಪಾಲಿಮರೇಸ್. ಓಕೆ ಚಿಲ್ಡ್ರನ್, ಡಿ ಎನ್ ಎ ಪಾಲಿಮರೇಸ್. ಬಟ್ ಆನ್ ವಿಚ್ ಇಟ್ ಈಸ್ ಡಿಪೆಂಡೆಂಟ್ ಆನ್? ಇಟ್ ಈಸ್ ಡಿಪೆಂಡೆಂಟ್ ಆನ್ ಆರ್ ಎನ್ ಎ. ಸೊ ದೇರ್ ಬೈ ಐ ವಿಲ್ ಕಾಲ್ ಇಟ್ ಆಸ್ ಆರ್ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್. ಅರ್ಥ ಆಗ್ತಿದೆಯಾ? ಸೊ ಈ ಎನ್ಝೈಮು ಆರ್ ಎನ್ ಎ ಮೇಲೆ ಡಿಪೆಂಡ್ ಆಗಿದೆ, ಬಟ್ ಪ್ರೊಡ್ಯೂಸ್ ಮಾಡ್ತಿರೋದು ಯಾವುದನ್ನ? ಡಿ ಎನ್ ಎನ. ಆದರೆ ನೀವು ಅದೇ ಡಿ ಎನ್ ಎ ಪಾಲಿಮರೇಸ್ 1 2 3 ಎಲ್ಲ ಬರುತ್ತಲ್ಲ, ಅದಕ್ಕೆ ಏನಂತ ತಗೋತೀರಾ? ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್. ಯಾಕಂದರೆ ಡಿ ಎನ್ ಎ ಮೇಲೆ ಡಿಪೆಂಡ್ ಆಗಿದೆ, ಡಿ ಎನ್ ಎನೇ ಪ್ರೊಡ್ಯೂಸ್ ಮಾಡ್ತಿದೆ. ಫಾರ್ ದಟ್ ರೀಸನ್ಸ್ ಐ ಶುಡ್ ಕಾಲ್ ಇಟ್ ಆಸ್ ಡಿ ಎನ್ ಎ ಪಾಲಿಮರೇಸ್. ಏನಂತ ಕರಿತೀರಾ? ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್. ಬಟ್ ಇಲ್ಲಿ ಆರ್ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್. ಓಕೆ ಚಿಲ್ಡ್ರನ್, ಅಂಡರ್ಸ್ಟುಡ್ ದಿಸ್? ಸೊ ದ ಆಪ್ಷನ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸಿಸ್. ಹಿ ಹ್ಯಾಸ್ ಗಿವನ್ ಆರ್ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್. ಡಿ ಈಸ್ ದ ಆಪ್ಷನ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ, ಇಸ್ ಆಲ್ಸೋ ಮೆನಿ ಟೈಮ್ಸ್ ಐ ಹ್ಯಾವ್ ಆಸ್ಕ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಫ್ 25 ಹೆವಿ ಡಿ ಎನ್ ಎ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, 25 ಹೆವಿ ಡಿ ಎನ್ ಎ ಮೇಡ್ ಅಪ್ ಆಫ್ N15, ದಟ್ ಈಸ್ ಹೆವಿಯರ್ ನೈಟ್ರೋಜನ್, ಆರ್ ರೆಪ್ಲಿಕೇಟೆಡ್ 2 times ಇನ್ ದ ಮೀಡಿಯಮ್ ಹ್ಯಾವಿಂಗ್ ನಾರ್ಮಲ್ ನೈಟ್ರೋಜನ್. ಸೊ ವಾಟ್ ಈಸ್ ಒಬ್ಟೈನ್ಡ್ ಆಫ್ಟರ್ 2 replications? ಸೊ ಫಸ್ಟ್ ಇವಾಗ ಆ ಡೇಟಾ ತೊಗೊಳ್ಳೋಣ. ಏನು ಕೊಟ್ಟಿದ್ದಾರೆ? 25 ಹೆವಿ ಡಿ ಎನ್ ಎ, ನಾನು 25 ಬರ್ಕೊಳ್ಳೋಕೆ ಆಗಲ್ಲ, ಯು ಜಸ್ಟ್ ಟೇಕ್ 1 ಅಂಡ್ ರೈಟ್ ಮಲ್ಟಿಪ್ಲೈ ಬೈ 25 times, ದಟ್ ಈಸ್ ಎನಫ್. ಸೊ 25 ಹೆವಿ ಡಿ ಎನ್ ಎ, ನಾನೇನು ಮಾಡ್ತೀನಿ, ಹೆವಿ ಡಿ ಎನ್ ಎನ ಬ್ಲ್ಯಾಕಲ್ಲಿ ಬರ್ಕೋತೀನಿ. ಸೊ ದಿಸ್ ಈಸ್ ಹೆವಿಯರ್ ಡಿ ಎನ್ ಎ. ಸರಿನಪ್ಪ, ಹೆವಿಯರ್ ಡಿ ಎನ್ ಎ ಇದೆ. ಈ ಥರದ್ದು 25 ಇದೆ. ಇಟ್ಸ್ ಓಕೆ, ಫೈನಲಿ ಐ ವಿಲ್ ಡೂ ಇಟ್ ಫಾರ್ 1. ಇಟ್ ಈಸ್ ಅಲೌಡ್ ಟು ರೆಪ್ಲಿಕೇಟ್ ಇನ್ ವಿಚ್ ಮೀಡಿಯಂ? N14 ಮೀಡಿಯಂ. ಹೌ ಮೆನಿ ಟೈಮ್ಸ್? 2 times. ಸೊ 2 times ಆದರೆ ಏನಾಗುತ್ತೆ? ಸೊ ನೌ ಐ ವಿಲ್, ವಾಟ್ ವಿ ಆರ್ ಡೂಯಿಂಗ್ ಚಿಲ್ಡ್ರನ್ ಹಿಯರ್, ಟ್ರಾನ್ಸ್ಫರ್ ಟು 14N ಮೀಡಿಯಂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಟ್ರಾನ್ಸ್ಫರ್ ಮಾಡಿದಾಗ ಸೊ ವಾಟ್ ವಿಲ್ ಹ್ಯಾಪನ್? ಆ್ಯಸ್ ಯೂಶಲ್ ದ ಬ್ಯಾಕ್ಟೀರಿಯಾ ವಿಲ್ ರೆಪ್ಲಿಕೇಟ್. ಕರೆಕ್ಟ್ ಅಪ್ಪ? ವೆನ್ ಬ್ಯಾಕ್ಟೀರಿಯಾ ರೆಪ್ಲಿಕೇಟ್ಸ್ ಬಿಫೋರ್ ದ ಡಿ ಎನ್ ಎ ಆಲ್ಸೋ ಶುಡ್ ರೆಪ್ಲಿಕೇಟ್. ಹೆಂಗೆ ರೆಪ್ಲಿಕೇಟ್ ಆಗುತ್ತೆ? ವಿ ಆಲ್ ನೋ ದಟ್ ಇಟ್ ಈಸ್ ಸೆಮಿ ಕನ್ಸರ್ವೇಟಿವ್ ಮೆಥಡ್. ಸೊ ಹೇಗಾಗುತ್ತೆ ಇಲ್ಲಿ ಇಟ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅಂದರೆ, 2 strands ಆಫ್ ಡಿ ಎನ್ ಎ ಇಸ್ ದರ್, ಈ ಥರ ಇರುತ್ತೆ, ಅದೆರಡು ಹಂಗೆ ಸಪ್ರೇಟ್ ಆಗಿ ಹೊಸ ಸ್ಟ್ಯಾಂಡ್ ಸಿಂಥಸೈಸ್ ಆಯಿತು. ನೋಡಿ ಈ ಥರ. ಓಕೆ, ಸೊ ಫಸ್ಟ್ ಹೀಗಿತ್ತು ನೋಡಿ, 2 strands ಸಪ್ರೇಟ್ ಆಗಿ ಹೊಸ ಸ್ಟ್ಯಾಂಡ್ನ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಸೊ 2 strands ಆರ್ ನೌ ಸಪರೇಟೆಡ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ ಸೆಮಿ ಕನ್ಸರ್ವೇಟಿವ್. ಡಾಟರ್ ಡಿ ಎನ್ ಎ ಮಾಲಿಕ್ಯೂಲ್ಸಲ್ಲಿ ಪೇರೆಂಟ್ ಡಿ ಎನ್ ಎಷ್ಟು ಉಳಿಸ್ಕೊಳ್ಳೋಕ್ಕಾಯಿತು? 2 of 1 ಅಂದರೆ ಅರ್ಧ, ದಟ್ ಈಸ್ ಸೆಮಿ ಕನ್ಸರ್ವೇಟಿವ್, ಮೀನ್ಸ್ ರೀಟೈನಿಂಗ್. ಸೊ ಇಲ್ಲೇನಾಗುತ್ತೆ ನೋಡೋಣ. ಈ ಥರ ಇತ್ತಲ್ಲ ಡಿ ಎನ್ ಎ. ಸೊ ಫಸ್ಟ್ ರೆಪ್ಲಿಕೇಶನ್, ಸೊ ಬೋತ್ ದ ಸ್ಟ್ಯಾಂಡ್ಸ್ ಗೆಟ್ ಸಪರೇಟೆಡ್. ಡ್ಯೂ ಅಗ್ರಿ? ಈ ಥರ ಆಗಲ್ಲ, ಬಟ್ ನಮ್ಗೆ ಅರ್ಥ ಆಗಲಿ ಅಂತ ನಾನು ಫುಲ್ ಸಪ್ರೇಟ್ ಬರ್ತಿದ್ದೀನಿ. ದೆನ್ ನ್ಯೂ ಸ್ಟ್ರ್ಯಾಂಡ್ ಇಸ್ ಸಿಂಥಸೈಸ್ಡ್. ನ್ಯೂ ಸ್ಟ್ರ್ಯಾಂಡ್ ಮೀನ್ಸ್ ದ ಬ್ಲೂ ಈಸ್ ವಾಟ್? N14. ರಿಮೆಂಬರ್, ಬ್ಲೂ ರೆಪ್ರೆಸೆಂಟ್ಸ್ N14, ಬ್ಲ್ಯಾಕ್ ರೆಪ್ರೆಸೆಂಟ್ಸ್
15N ಈ ಥರ ಜ್ಞಾಪಕ ಇಟ್ಕೊಳ್ಳಿ. ಸೊ ಎರಡು ಬ್ಲ್ಯಾಕ್ನ ಸಪ್ರೇಟ್ ಮಾಡಿದ್ದೀನಿ. ಹೊಸ ಸ್ಟ್ಯಾಂಡ್ ಸಿಂಥಸೈಸ್ ಆಯ್ತಲ್ಲ, ವಾಟ್ ವಿ ಆರ್ ಗಿವಿಂಗ್ ನಾರ್ಮಲ್ ನೈಟ್ರೋಜನ್, ದಟ್ ಈಸ್ ದ ಒನ್ ಯುಟಿಲೈಸ್ಡ್ ಬೈ ಬ್ಯಾಕ್ಟೀರಿಯಾ ಫಾರ್ ಇಟ್ಸ್ ರೆಪ್ಲಿಕೇಷನ್. ಸೊ ಈ ಥರ ಆಯಿತು. ಸೊ ದಿಸ್ ಈಸ್ ಹೈಬ್ರಿಡ್ ಡಿ ಎನ್ ಎ ಕಂಟೈನಿಂಗ್ 14N, 15N, 14N, 15N. ಓಕೆ, ಬಟ್ ಈ ಈಸ್ ನಾಟ್ ಸ್ಟಾಪಿಂಗ್ ಹಿಯರ್, ಈಸ್ ಆಸ್ಕ್ ಅಸ್ ಟು ಡೂ ಫಾರ್ ಟೂ ಟೈಮ್ಸ್, ಟೂ ರೆಪ್ಲಿಕೇಶನ್. ಸೊ ವಿ ವಿಲ್ ಡೂ ಇಟ್ ಒನ್ಸ್ ಮೋರ್. ದಟ್ ಈಸ್ ಸೆಕೆಂಡ್ ರೆಪ್ಲಿಕೇಶನ್ ಆದಾಗ ಏನಾಗುತ್ತೆ, ತಿರ್ಗಾ ಇದೇ ಕಾನ್ಸೆಪ್ಟ್ ತೊಗೊಂಡ್ರೆ ಇವೆರಡು ಸಪ್ರೇಟ್ ಆಯ್ತಾ, ತಿರ್ಗಾ ಇವೆರಡು ಸಪ್ರೇಟ್ ಆಗುತ್ತಾ. ಸೊ ನಾನೇನು ಮಾಡ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ನಾಲ್ಕು ಸ್ಟ್ಯಾಂಡ್ ಫಸ್ಟ್ ಸಪ್ರೇಟ್ ಸಪ್ರೇಟ್ ಬರೆದ್ಬಿಡ್ತೀನಿ. ಸೊ ಈ ಥರ ಹಿಂಗಾಯ್ತಪ್ಪ ನೋಡಿ, ನಾಲ್ಕು ಸ್ಟ್ಯಾಂಡು ಸಪ್ರೇಟ್ ಬರ್ತಿದ್ದೀನಿ. ಬಟ್ ಇನ್ ಸೆಲ್ ನೋ, ಇಟ್ ವೋಂಟ್ ಹ್ಯಾಪನ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಐ ಆಮ್ ರೈಟಿಂಗ್ ಲೈಕ್ ದಿಸ್. ಓಕೆ, ನಾವ್ ನ್ಯೂ ಸ್ಟ್ಯಾಂಡ್ ವಿಲ್ ಬಿ ಸಿಂಥಸೈಸ್ಡ್. ವಾಟ್ ಈಸ್ ನ್ಯೂ ಸ್ಟ್ಯಾಂಡ್ ಮೇಡ್ ಅಪ್ ಆಫ್? ಎನ್ 14, ಬಿಕಾಸ್ ವಿ ಆರ್ ಗ್ರೋಯಿಂಗ್ ದ ಬ್ಯಾಕ್ಟೀರಿಯನ್ ವಿಚ್ ಮೀಡಿಯಮ್, ರಿಮೆಂಬರ್ ಎನ್ 14 ಮೀಡಿಯಮ್. ಸೊ ಹೊಸ ಸ್ಟ್ಯಾಂಡ್ ಮತ್ತೆ ಬರೋದೆಲ್ಲ ಎನ್ 14ನೇ ಇರುತ್ತೆ, ಹೀಗಿರುತ್ತೆ. ಅರ್ಥ ಆಯ್ತಾ? ಸೊ ಇವೆರಡು ಏನು, 14N, 14N, ಇದು 15N and 14N, 15N and 14N, ಈ ಥರ ಬಂತಪ್ಪ. ಕ್ಲಿಯರ್ ದಿಸ್? ಅವನೇನು ಕೊಟ್ಟಿದ್ದಾನೆ, 25 ಕೊಟ್ಟಿದ್ದಾನಪ್ಪ. ಸರಿ, ಕೊಡಲಿ, ನೋಡೋಣ. ಇಫ್ 25 ಹೆವಿ ಡಿ ಎನ್ ಎ ಆರ್ ರೆಪ್ಲಿಕೇಟೆಡ್ ಟೂ ಟೈಮ್ಸ್ ಇನ್ ಮೀಡಿಯಮ್ ಆಫ್ ಎನ್ 14, ವಾಟ್ ಈಸ್ ಒಪ್ಟೆಡ್? ಸೊ ಫಸ್ಟ್ ಆಪ್ಷನ್ ನೋಡೋಣ, ಈ ಡಯಾಗ್ರಾಮ್ ನೋಡಿಕೊಂಡು. 50 ಹಾಫ್ ಹೆವಿ ಹಾಫ್ ಲೈಟ್ ಡಿ ಎನ್ ಎ ಆ್ಯಂಡ್ 50 ಲೈಟ್ ಡಿ ಎನ್ ಎ, ಕರೆಕ್ಟಾ? 50 ಲೈಟ್ ಡಿ ಎನ್ ಎ ನೋಡಿ, 4 × 2, ಕರೆಕ್ಟಾ? 50 ಲೈಟ್ ಡಿ ಎನ್ ಎ ಆ್ಯಂಡ್ ಅದರ್ 50% ವಿಲ್ ಬಿ ಹಾಫ್ ಹೆವಿ ಹಾಫ್ ಲೈಟ್, ಕರೆಕ್ಟ್ ಅಲ್ಲಪ್ಪ? ಹಾಫ್ ಹೆವಿ ಹಾಫ್ ಲೈಟ್. ಸೊ ಮೋಸ್ಟ್ ಪ್ರಾಬಬ್ಲಿ ದಟ್ ಈಸ್ ದ ಆನ್ಸರ್. ನೋಡೋಣ, ಮಿಕ್ಕಿದ ಮೂರು ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಈಸ್, ನೆಕ್ಸ್ಟ್ ಆಪ್ಷನ್ ಸಾರಿ, ಈಸ್ 100 ಹೆವಿ ಆ್ಯಂಡ್ 100 ಲೈಟ್ ಅಂತ. ಹೆಂಗಪ್ಪ ಸಾಧ್ಯ? 25 ಡಿ ಎನ್ ಎಸ್ ಈಸ್ ಮಲ್ಟಿಪ್ಲೈ ಟೂ ಟೈಮ್ಸ್, ಮೀನ್ಸ್ ಐ ವಿಲ್ ಗೆಟ್ ಓನ್ಲಿ 100 ಡಿ ಎನ್ ಎ ಟೋಟ್ಲಿ, ಕರೆಕ್ಟಾ? ಕರೆಕ್ಟ್ ತಾನೆ. ನೋಡಿ, ಫ್ರಮ್ 1 ಐ ಆಮ್ ಗೆಟ್ಟಿಂಗ್ 4, ಮೀನ್ಸ್ ಫ್ರಮ್ 25 ಐ ಶುಡ್ ಗೆಟ್ 100. ಬಟ್ ಹಿಯರ್ ಆಪ್ಷನ್ಸ್ ಈಸ್ 100 ಹೆವಿ 100 ಲೈಟ್, 200 ಎಲ್ಲಿಂದ ಬರುತ್ತೆ? ಸೊ ಇಟ್ಸ್ ರಾಂಗ್. ನೆಕ್ಸ್ಟ್ 50 ಹೆವಿ 50 ಲೈಟ್, ಇದು ಕನ್ಫ್ಯೂಷನ್ ಆಗುತ್ತೆ ನೋಡಿ. 100 ಬರ್ತಾ ಇದೆ, ಬಟ್ 50 ಹೆವಿ 50 ಲೈಟ್ ಅಂದರೆ ಒಂದು ಕಡೆ ಫುಲ್ ಬ್ಲ್ಯಾಕು, ಒಂದು ಕಡೆ ಫುಲ್ ಬ್ಲೂ, ಆ ಥರ ಇರೋಕ್ಕೆ ಸಾಧ್ಯ ಇದೆಯಾ? ನೋ, ಐ ಟೋಲ್ಡ್ ಯು ಇಟ್ ಹ್ಯಾಸ್ ಟು ಸೆಪರೇಟ್, ಕರೆಕ್ಟಾ? ದೋ ದಟ್ ಆಪ್ಷನ್ ಈಸ್ ರಾಂಗ್. ನೆಕ್ಸ್ಟ್ ಒಂದು ನೋಡಲೇಬೇಡಿ, 200 ಹೆವಿ ಆ್ಯಂಡ್ 300 ಏನೇ ಬರೋದೇ ಇಲ್ಲ. ಸೊ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಡ್ ಸೂಟಬಲ್ ಆನ್ಸರ್ ಈಸ್ ಎ. ವಾಟ್ ಈಸ್ ಇಟ್ಸ್ ಎ? 50 ಹಾಫ್ ಹೆವಿ ಹಾಫ್ ಲೈಟ್. ಸೊ ಇದು ಬಂದು ಹಾಫ್ ಹೆವಿ ಹಾಫ್ ಲೈಟ್. ಆ್ಯಂಡ್ ದೀಸ್ ಟು ಆರ್ ಲೈಟ್ ಡಿ ಎನ್ ಎ. ಅರ್ಥ ಆಯ್ತಾ? ಹಾಫ್ ಹೆವಿ ಆ್ಯಂಡ್ ಹಾಫ್ ಲೈಟ್, ಇದು ಲೈಟ್ ಅಪ್ಪ. ಸೊ ದೇರ್ ಬೈ ಐ ವಿಲ್ ಗೋ ಫಾರ್ ಆಪ್ಷನ್ ಎ. ಸೊ ದ ನೆಕ್ಸ್ಟ್ ಆಪ್ಷನ್, ಈ ಥರ ಕ್ವಶನ್ ಸುಮಾರು ಸತಿ ಕೇಳಿದಾರಪ್ಪ ಮುಂಚೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ಸೊ ಯು ಶುಡ್ ಬಿ ಫೆಮಿಲಿಯರ್ ವಿತ್ ದ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ಇನ್ ದ ಬಿಗಿನಿಂಗ್ ಆಫ್ ದ ಸೆಷನ್ ಆಲ್ಸೋ ಐ ಟೋಲ್ಡ್ ಯು ಬಿ ಕೇರ್ಫುಲ್ ವಿತ್ ಡಯಾಗ್ರಾಮ್ಸ್, ಸ್ಟಡಿ ದ ಡಯಾಗ್ರಾಮ್ಸ್ ಪ್ರಾಪರ್ಲಿ. ಸೊ ಇಲ್ಲಿ ಎಂಡ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಸೈಡ್ ಇಸ್ 3', ವಿಚ್ ಸೈಡ್ ಇಸ್ 5', 3', ದಟ್ ಆಲ್ಸ್ ಎವ್ರಿಥಿಂಗ್ ಯು ಶುಡ್ ಸಿ. ಸಿಂಪ್ಲಿ ಸೀಯಿಂಗ್ ಅಟ್ ದ ಡಯಾಗ್ರಾಮ್, ಓಕೆ ದಿಸ್ ಇಸ್ ಟರ್ಮಿನೇಟರ್, ದಿಸ್ ಇಸ್ ನೋ, ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಶುಡ್ ಅಬ್ಸರ್ವ್ ಆ್ಯಂಡ್ ರೆಕಾರ್ಡ್ ಇಟ್ ಇನ್ ಮೈಂಡ್. ಸೊ ದಿಸ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್ ಫಾರ್ ದಟ್. ಸೊ ವಿಚ್ ಸ್ಟ್ಯಾಂಡ್ ಇನ್ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಇಸ್ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ ಇದೆ. ಸೊ 4 ಆಪ್ಷನ್ಸ್ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ವಿ ವಿಲ್ ಸಿ ದ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಹೌ ಇಟ್ ಲುಕ್ಸ್. ಸೊ ದಿಸ್ ಈಸ್ ಒನ್ ಸ್ಟ್ರ್ಯಾಂಡ್ ಆಫ್ ಡಿ ಎನ್ ಎ, ದಿಸ್ ಈಸ್ ಅನದರ್ ಸ್ಟ್ರ್ಯಾಂಡ್ ಆಫ್ ಡಿ ಎನ್ ಎ, 3', 5', 3', 5', ದಿಸ್ ಈಸ್ ಪ್ರೊಮೋಟರ್,
this is terminator, and this is what, children? Coding strand. This is template strand. This is transcriptional starting site. This whole thing is called as Cistron or Strelgen. See, this is how you have to say it. ಸುಮ್ಮನೆ ಏನೋ ನಾ ಎರಡು ಲೈನೋ ಎರಡು ಬಾಕ್ಸು ಇದು ಎಂಡಿಂಗ್ ಎಲ್ಲ ನೀವು ನೋಡಲಿಲ್ಲ ಅಂದರೆ ವೇಸ್ಟ್ ಆಗುತ್ತಪ್ಪ. ಶುಡ್ ಬಿ ವೆರಿ ಕೇರ್ಫುಲ್. ವೈ ಐ ಆಮ್ ಟೆಲಿಂಗ್ ದಿಸ್? ಬಿಕಾಸ್ ಇನ್ ಒನ್ ಆಫ್ ದ ಪ್ರೀವಿಯಸ್ ಎಕ್ಸಾಮ್ಸ್ ದೇ ಹ್ಯಾಡ್ ಆಸ್ಟ್ ಯು ಟು ರೈಟ್ ದ ರೆಕಗ್ನಿಷನ್ ಸೀಕ್ವೆನ್ಸ್ ಆಫ್ ಈಕೋ ಆರ್ ಒನ್. ಸೊ ಒಂದು ಬೇರೆ ಕ್ವಶನ್ ಅದು. ಈಕೋ ಆರ್ ಒಂದು ರೆಕಗ್ನಿಷನ್ ಸೀಕ್ವೆನ್ಸ್ ಏನಪ್ಪ? ಎಲ್ಲರೂ ಬರೀತಾರೆ ಹೀಗೆ. Like this it is. So many students have opted for this, but that was the wrong option. So here, see, the ends are important. In one of the option, they had given this 5 prime end here. So this is the right answer. The other one, they had given 3 dash. So you are not supposed to select that. So why I am insisting? Because each and every part of the diagram is important. Okay. So in this question, what they have asked is which strand in transcriptional unit is template strand anta kelidarappa nod yavudu template anta ankobeku sarina modalne question answer the strand having 5 dash at promoter region the strand having 5 dash at promoter nodi the strand having 5 dash at promoter what is this coding strand it can't be template he is asking about template strand so option is wrong the strand having 3 dash at promoter region so this is promoter the strand having 3 dash towards promoter is template isn't it that is true that should be your answer and we will see the other two the strand having 3 dash at terminator antana 3 dash at terminator again is what coding strand the strand having 5 dash at terminator region 5 dash at terminator is template serena so usually we will go to refer what 3 dash promoter na itkondu check martivappa not the terminator usually it is promoter so thereby my answer is this one clear children